ಯಾಕಂದರೆ ಒನ್ ಟೈಮ್ ನೀವು ಸರ್ಚ್ ಮಾಡಿದ್ರೆ ನಡ್ಕೊಡಿ ಅಟ್ ಲೀಸ್ಟ್ ವಿಲ್ ಲರ್ನ್ ಸಮಥಿಂಗ್ ಓಕೆ ಸೊ ಅದೇ ಕ್ವಶನ್ಸಲ್ಲಿ ಹಿ ಪಂದ್ರೆ ಹಿಮೆ ಆ ಚಾನ್ಸ್ ಹಾಕ್ ಇನ್ ಅ ಡಿಫ್ರೆಂಟ್ ವೇ ಬಟ್ ಟಾಪಿಕ್ ವಿಲ್ ಬಿ ರಿಮೈನ್ ಸೇಮ್ ಓಕೆ ಸೊ ಇಲ್ಲಿ ನೋಡ್ಕೊಡು ಆ್ಯಕ್ಚುಲಿ ಸರ್ಟನ್ ಪ್ರಾಬ್ಲಮ್ ಅಂತ ವಿ ಆರ್ ಅನೇಬಲ್ ಟು ಅಪ್ಲೋಡ್ ಫಸ್ಟ್ ಪಾರ್ಟ್ ಸೊ ದಟ್ ಪಾರ್ಟ್ ಏನು ಪರ ಇವತ್ತು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡ್ಕೊಡು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡು ವಿ ಆರ್ ಸಿಂಗ್ ಲಾರ್ಡ್ಸ್ ಆಫ್ ದ ಕರೆಂಟ್ ಅಫೇರ್ಸ್ ರಿಗಾರ್ಡಿಂಗ್ ಸ್ಪೇಸ್ ಟೆಕ್ನಾಲಜಿ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಲಾಟ್ಸ್ ಆಫ್ ದ ಕರೆಂಟ್ ಅಫೇರ್ಸ್ ಬರ್ತಾ ಇರೋದು ಸ್ವಲ್ಪ ನೋಡಿಕೊಡಿ ಬೇಸಿಕ್ ಟೆಕ್ನಾಲಜಿ ಬಿಕಾಸ್ ವಿ ನೋ ದ್ಯಾಟ್ ವಿ ನೋ ದ್ಯಾಟ್ ಇಸ್ರೋ ಈಸ್ ಆಲ್ಸೋ ಡೂಯಿಂಗ್ ಲಾಟ್ಸ್ ಆಫ್ ದ ಗುಡ್ ವರ್ಕ್ ಟು ಬೂಸ್ಟ್ ದ ಇಂಡಿಯನ್ ಏನಪ್ಪ ಇಂಡಿಯನ್ ಜಿ ಡಿ ಪಿ ಅಂತ ಹೇಳ್ತೀವಿ ಯಾಕಂದ್ರೆ ಅತಿ ಹೆಚ್ಚು ನಾವು ಇವಾಗ ಉಪಗ್ರಹ ಉಡಾವಣೆ ಮಾಡ್ತಾರೆ ಇಂಡಿಯಾ ಇಸ್ ಆಲ್ಸೋ ಗೆಟಿಂಗ್ ಲಾಟ್ಸ್ ಆಫ್ ದ ಮನಿ ಬಿಕಾಸ್ ಇಲ್ಲಿ ನೋಡ್ಕೊಡ್ರಿ ಮಾರ್ಕೆಟಲ್ಲಿ ಪ ಎವ್ರಿಥಿಂಗ್ ಯಾಸ್ ಈಸ್ ಬೇಸ್ಡ್ ಆನ್ ದ ಸ್ಪೇಸ್ ಟೆಕ್ನಾಲಜಿ ನಾವು ಬಿಕಾಸ್ ಎವ್ರಿ ಒನ್ ವಾಸ್ ಆರ್ ಯೂಸಿಂಗ್ ಎನ್ ಸಮ್ ಎನ್ ಪ ಟೆಕ್ನಾಲಜಿ ಮೀನ್ಸ್ ಸಮ ಒನ್ ಹ್ಯಾಸ್ ಟು ಸಂಡ್ ಎ ಸಿಗ್ನಲ್ ರೈಟ್ ಇಲ್ಲಿ ನೋಡ್ಕೊಡ್ರಿ ಸ್ಪೇಸ್ ಟೆಕ್ನಾಲಜಿ ಬಂತ ಅಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಆರ್ ಸ್ಟ್ರಕ್ಚರ್ ಆರ್ 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 ಆರ್ಗನೈಜೇಷನ್ ಸ್ಟ್ರಕ್ಚರಲ್ಲಿ ನೋಡ್ಕೊಡ್ರಿ ದೇರ್ ಆರ್ ಮೇನ್ಲಿ ತ್ರೀ ಏರಿಯಾಸ್ ಓಕೆ ದೇರ್ ಆರ್ ಮೇನ್ಲಿ ತ್ರೀ ಡಿಪಾರ್ಟ್ಮೆಂಟ್ ವಿಚ್ ಆರ್ ಹ್ಯಾಂಡಲ್ ಬೈ ದ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಮಂತ್ರಿ ನೋಡ್ಕೊಡ್ರಿ ಮೂರು ಏರಿಯಾಕ್ಕೆ ಹೆಡ್ ಇರ್ತಾರೆ ಯಾವ್ದಪ್ಪ ಅಂದಾಗ ಒಂದು ಸ್ಪೇಸ್ ಟೆಕ್ನಾಲಜಿ ಸ್ಪೇಸ್ ಇರ್ತಾರೆ ನೆಕ್ಸ್ಟು Atomic, next temper regarding pensions. ಓಕೆ ಪೆನ್ಸನ್ಸ್ ಆ್ಯಂಡ್ ಪರ್ಸನಲ್ ಗವರೆನ್ಸ್ ಅಂದರೆ ಈ ಮೂರಕ್ಕೆ ಹೆಡ್ ಯಾರ್ದಂದ್ರೆ ಪ್ರಧಾನಮಂತ್ರಿ ಇಸ್ ದ ಇಸ್ ದ ಹೆಡ್ ಆಫ್ ದ ತ್ರೀ ಡಿಪಾರ್ಟ್ಮೆಂಟ್ ತ್ರೀ ಡಿಪಾರ್ಟ್ಮೆಂಟ್ ಅದಕ್ಕೆ ಏನು ವೆನ್ ಎವರ್ ಇಂಡ್ಯಾದ ಏನಾದರೂ ಸ್ಯಾಟಲೈಟ್ ಲಾಂಚ್ ಮಾಡಬೇಕಾದ್ರೆ ಪ್ರಧಾನಮಂತ್ರಿ ಅವರು ಪ್ರೆಸೆಂಟ್ ಇರ್ತಾರೆ ಆ್ಯಂಡ್ ಎನಿ ಏನು ಪಂದ್ರೆ ಅಟೋಮಿಕ್ ರಿಗಾರ್ಡಿಂಗ್ ಎನಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ನ್ಯೂಕ್ಲಿಯರ್ ಟೆಸ್ಟ್ ಮಾಡಬೇಕಾದ್ರೆ ಪ್ರಧಾನಮಂತ್ರಿ ಅವರು ಇರ್ತಾರೆ ಆ್ಯಂಡ್ ಅಗೇನು ನೋಡ್ಕೊಡಿ ರಿಗಾರ್ಡಿಂಗ್ ಪೆನ್ಸನ್ ಆ್ಯಂಡ್ ಪರ್ಸನಲ್ ಗವರ್ನ್ಸ್ ಗವರ್ನ್ಸಲ್ಲಿ ಪ್ರಧಾನಮಂತ್ರಿ ಅವಿರ್ತಾರಂತ ಕರೆಂಟ್ಲಿ ವಿ ಹ್ಯಾವ್ ಸೆವೆಂಟಿ ಏಯ್ಟ್ ಮಿನಿಸ್ಟ್ರಿ ಸೆವೆಂಟಿ ಏಯ್ಟ್ ಮಿನಿಸ್ಟ್ರಿ ರೀಸೆಂಟ್ಲಿ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅನ್ನೋದೇನಪ್ಪ ಅಮಿತ್ ಶಾ ಅವರು ಈಗ ಸಚಿವರಿದ್ದಾರೆಲ್ಲ ಅದನ್ನು ಜನ್ರೇಟ್ ಮಾಡಿ ಜಸ್ಟ್ ಯು ನೀಟ್ ಹಾವ್ ದ ಬೇಸಿಕ್ ಐಡಿಯಾ ಬೇಸಿಕ್ ಐಡಿಯಾ ಆ್ಯಂಡ್ ಅಗೈನ್ ಇಸ್ರೋ ಅಂದಾಗ ಬಂದಾಗ ನೋಡ್ಕೊಡ್ರಿ ಬಟ್ ದ ಏರಿಯಾಸ್ ವಿ ನೀಡ್ ಟು ಫೋಕಸ್ ಆನ್ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಬೇಸಿಕ್ ಟರ್ಮ್ಸ್ బేసిక్ టర్మ్స్ అనుకో వెరీ వెరీ ఇంపార్టెంట్ వి నీడ్ టు అండర్స్టాండ్ సర్టన్ కరెంట్ అఫేర్స్ అలాంగ్ విత్ ద టాపిక్స్ అందా అలాంగ్ విత్ ద దాపిక్స్ నోడ్కోడ్రీ వాట్ ఆర్ ద ఏరియాస్ వి హ్ యనప్ప వి ఆర్ లాంచింగ్ అ పర్స్ అండ్ ఫోర్ మెస్ నోట్ ఈచ్ అండ్ ఎవ్రీ ఆబ్జెక్ట్ ఇన్ అ స్పేస్ హ్యావ్ ఇట్స్ ఓన్ గ్రవిటేషన్ అల్పతి ఏ బహాకాశాలు ప్రతి ఒక్క వస్తున్నదే గురుతాక్షణ బల ఇది అంత గురుతాక్షణ బల ఇది అండ్ అగైన్ అండ్ అగైన్ ఇట్ ఈస్ జనరేటింగ్ సర్టన్ ఇమాజినరీ ఇమాజినరీ పాత్ అరౌండ్ ద ఆబ్జెక్ట్ విచ్ ఇస్ కాల్డ్ యాజ్ విచ్ ఇస్ కాల్డ్ యాజ్ ఆర్బిట్స్ అంతే Orbits and the, these are called as orbits. Okay, orbits nothing but the each and every body will be having a certain gravitational pull that that is going to have the certain path imaginary path around the.

ಲೋ ಅರ್ತ್ ಆರ್ಬಿಟ್ ಲೋ ಅರ್ತ್ ಆರ್ಬಿಟ್ ಅಂದಾಗ ಲೋ ಅರ್ತ್ ಆರ್ಬಿಟ್ನು ಇಲ್ಲಿ ನೋಡ್ಕೊಡ್ರಿ ಸಮ್ ಪೀಪಲ್ ವಿಲ್ ರೈಟ್ ಒನ್ ಏಯ್ಟಿ ಕಿಲೋಮೀಟರ್ ಆರ್ ಸಮ್ ಪೀಪಲ್ ವಿಲ್ ರೈಟ್ ಟೂ ಹಂಡ್ರೆಡ್ ಕಿಲೋಮೀಟರ್ ಇನ್ ಜನರಲ್ ವಿ ಆರ್ ಟೇಕಿಂಗ್ ಏನಪ್ಪ ಲೋ ಅರ್ತ್ ಆರ್ಬಿಟ್ ವಿಲ್ ಎಕ್ಸಿಸ್ಟ್ ಫ್ರಮ್ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟೀನ್ ಹಂಡ್ರೆಡ್ ಕಿಲೋಮೀಟರ್ ಸಿಕ್ಸ್ಟೀನ್ ಹಂಡ್ರೆಡ್ ಕಿಲೋಮೀಟರ್ ಅಂದಾಗ ಅರ್ತಿಂದ ನೋಡ್ಕೊಡಿ ಅರ್ತಿಂದ ಏನಪ್ಪ ಅಂದ್ರೆ ಸರ್ಟನ್ ಡಿಸ್ಟೆನ್ಸಲ್ಲಿ ವಿ ಆರ್ ಲೊಕೇಟಿಂಗ್ ವಿ ಆರ್ ಲೊಕೇಟಿಂಗ್ ಸ್ಯಾಟಲೈಟ್ ಅಂದಾಗ ప్లీజ్ రిమెంబర్ వి హ్ టు అండర్స్టాండ్ ఓన్లీ ద పర్పస్ పర్పస్ అోడుకోవ్ ఇఫ్ ఐ ఆమ్ గోయింగ్ టు సెండ్ ఎనీ ఆబ్జెక్ట్ ఆర్ ఎనీ సెటిలైట్ ఇన్ ద లో అర్త్ ఆర్బిట్ ఇట్ ఇస్ అండర్స్టూడ్ దట్ వెరీ వెరీ క్లోజ్ టు ద సర్ఫేస్ ఆఫ్ ద అర్త్ కలుస్తాయిందా ఇట్ ఇస్ అండర్స్టూడ్ దట్ మెయిన్లీ మై పర్పస్ యూస్ టు వ్యూ సర్టన్ లొకేషన్ ఏంట హై రెజల్యూషన్ అంటే ಬೆಳಿಗ್ಗೆ ನೋಡ್ಕೊಡಿ ನಾವು ಮಾರ್ನಿಂಗ್ ಏನು ಅಂದಾಗ ಇಫ್ ಐ ವಾಂಟ್ ಇಫ್ ಐ ವಾಂಟ್ ಟು ವಾಚ್ ಮೈ ಫೇಸ್ ಒಂದು ಏನಪ್ಪ ಪಂದ್ರೆ ನಮ್ಮ ಮೀರರ್ ಕ್ಲೋಸ್ ಹೋಗ್ತಾನೆ ರೀ ಇಫ್ ಐ ವಾಂಟ್ ಟು ವಾಚ್ ಏನಪ್ಪ ಮೈ ಎಂಟೈರ್ ಬಾಡಿ ಅಂತಂದ್ರೆ ಸೊ ಇಂದ ಸರ್ಟನ್ ಡಿಸ್ಟೆನ್ಸ್ ಇರ್ತಾನೆ ಇವಾಗ ಲೋ ಅರ್ತ್ ಆರ್ಬಿಟ್ ಯೂಜ್ವಲಿ ಯೂಸ್ ಫಾರ್ ಏನಪ್ಪ ಅಂದಾಗ ಅರ್ತ್ ಅಬ್ಸರ್ವೇಷನ್ಸ್ ಸಾರಿ ಅರ್ತ್ ಆಬ್ಸರ್ವೇಷನ್ಸ್ ಅರ್ತ್ ಅಬ್ಸರ್ವೇಷನ್ ಇವಾಗ ನೋಡ್ಕೊಡ್ರಿ ಇಲ್ಲಿ ಇಂಡಿಯಾ ಐತೆ ಅಂತ ತಿಳ್ಕೊಡಿರಿ ಇಫ್ ಐ ವಾಂಟ್ ಟು ವ್ಯೂ ಇಫ್ ಐ ವಾಂಟ್ ಟು ಒನ್ ಪ ಧಾರವಾಡ ಓನ್ಲಿ ಪರ್ಟಿಕ್ಯುಲರ್ಲಿ ಇಫ್ ಐ ವಾಂಟ್ ಟು ಟೇಕ್ ದ ಧಾರವಾಡ ಇಮೇಜ್ ಇಮೇಜಸ್ ಅಂದಾಗ ಏನು ಮಾಡ್ತೀನಿ ಐ ಆಮ್ ಗೋನ್ ಟು ಸೆಂಡ್ ದ ಸೆಟಲೈಟ್ ಇನ್ ಸಚ್ ದ್ಯಾಟ್ ದ್ಯಾಟ್ ಸೆಟ್ಲೈಟ್ ಹ್ಯಾಸ್ ಟು ಬಿ ವೆರಿ ವೆರಿ ಕ್ಲೋಸ್ ಟು ದ ಧಾರವಾಡ ಜೋಗ್ರಫಿಕಲ್ ಏರಿಯಾ ಸೊ ಇಲ್ಲಿ ನೋಡ್ಕೊಳು ಲೋ ಅರ್ತ್ ಆರ್ಬಿಟ್ಸ್ ಯೂಶಲಿ ಯೂಸ್ ದ ಏನಪ್ಪ ಅಂದ್ರೆ ಒನ್ ಏನಪ್ಪ ಅಂದ್ರೆ ಸರ್ಟನ್ ಏನಪ್ಪ ಅಂದ್ರೆ ಎಕ್ಸಾಕ್ಟ್ ಅಬ್ಸರ್ವೇಷನ್ ಅಂತೀವಿ ಪ್ಲೀಸ್ ರಿಮೆಂಬರ್ ಜಸ್ಟ್ ಏರ್ಲಿ ಮಾರ್ನಿಂಗ್ ನಮ್ದು ಡೈಲಿ ಆ್ಯಕ್ಟಿವಿಟೀಸ್ ನೋಡ್ಕೊಂಡು ಮೀರರ್ ಇಮ್ಯಾಜಿನ್ ಮಾಡ್ಕೊಡಿ ಸೆಕೆಂಡ್ ಒಂದು ನೋಡ್ಕೊಡಿ ಸೆಕೆಂಡ್ ಒನ್ ಅಂದ್ರೆ ಮೀಡಿಯಮ್

ಈ ರೇಂಜ್ನ ಮಗಪ್ ಮಾಡೋ ಅವಶ್ಯಕತೆ ಇಲ್ಲ ಓನ್ಲಿ ಯು ಹ್ಯಾವ್ ಟು ರಿಮೆಂಬರ್ ಏನಪ್ಪ ಅಂದ್ರೆ ಯು ಹಾವ್ ಟು ರಿಮೆಂಬರ್ ಅರ್ತ್ ಅಬ್ಸರ್ವೇಷನ್ ಪರ್ಪಸ್ ನೆನ್ಪಿಟ್ ಬಿಕಾಸ್ ಆಫನ್ಲಿ ಆರ್ ಸೀಂಗ್ ಇನ್ ನ್ಯೂಸ್ ಬೈ ಸೇಯಿಂಗ್ ದ್ಯಾಟ್ ದೀ ಸೆಟಲೈಟ್ಸ್ ಆರ್ ಗೋಯಿಂಗ್ ಟು ಪ್ಲೇಸ್ ಇನ್ ಅ ಲೋ ಅರ್ತ್ ಆರ್ಬಿಟ್ ಅಂದರೆ ಇಟ್ ಇಸ್ ಅಂಡರ್ಸ್ಟುಡ್ ದ್ಯಾಟ್ ಮೇ ಬಿ ಯಾವುದೋ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅರ್ತ್ ಅಬ್ಸರ್ವೇಷನ್ ಇದ್ರೆ ಓಕೆ ನೆಕ್ಸ್ಟ್ ನೋಡ್ಕೊಡ್ರಿ ಮೀಡಿಯಮ್ ಅರ್ತ್ ಆಬಿಟ್ ಅರ್ತ್ ಆರ್ಬಿಟ್ಸಲ್ಲಿ ಮೀಡಿಯಮ್ ಅರ್ತ್ ಆರ್ಬಿಟ್ಸಲ್ಲಿ ವಿ ಆರ್ ಸೆಂಡಿಂಗ್ ಫಾರ್ ದ ನೆವಿಗೇಷನ್ ಪರ್ಪಸ್ ವೆರಿ ವೆರಿ ಇಂಪಾರ್ಟೆಂಟ್ ನೇವಿಗೇಷನ್ ಪರ್ಪಸ್ ನೇವಿಗೇಷನ್ ಪರ್ಪಸ್ ಅಂದರೆ ಲೆಟ್ ಮಿಂಗ್ ಯೂಸ್ ಇರೋದು ಕ್ವೆಶನ್ ಇಂಡಿಯಲ್ಲಿ ಇತ್ತು ಇಫ್ ಐ ವಾಂಟ್ ಇಫ್ ಐ ವಾಂಟ್ ಜೂಮ್ ಎನಿ ಅದರ್ ಲೊಕೇಶನ್ ಅಂದಾಗ ಎಸ್ ಇಫ್ ಇಂಡಿಯಾ ಇವಾಗ ಇಲ್ಲಿತ್ತು ಅಂದಾಗ ಎಸ್ ಮೈ ಸ್ಯಾಟಲೈಟ್ ಈಸ್ ಗೋಯಿಂಗ್ ಟು ವ್ಯೂ ಓನ್ಲಿ ಇಂಡಿಯಾ ಇಟ್ಸ್ ಸಲ್ಪ್ ಇಫ್ ಐ ವಾಂಟ್ ಟು ವೀ ಇಫ್ ಐ ವಾಂಟ್ ಟು ಇಫ್ ಐ ವಾಂಟ್ ಟು ವಾಚ್ ಆ್ಯಂಡ್ ಪರ್ ಎನಿ ಅದರ್ ಲೊಕೇಶನ್ ಅಂದರೆ ಇವನ್ನ ನೋಡಿ ಬೆಸ್ಟ್ ಎಕ್ಸಾಂಪಲ್ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀವ್ ನಾವು ಗೂಗಲ್ ಮ್ಯಾಪಲ್ಲಿ ಏನು ಮಾಡ್ತೀವಿ ಅಂದಾಗ ಈಗ ಧಾರವಾಡದಲ್ಲಿ ಇದ್ಕೊಂಡು ಏನು ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ವ್ಯೂ ಸರ್ಟನ್ ಲೊಕೇಶನ್ ವಿಚ್ ಇಸ್ ಪಾರ್ ಪಾರ್ ಅವೆ ಫ್ರಮ್ ದ ಇಂಡಿಯಾ ಅಂದಾಗ ಇಲ್ಲಿದ್ದಾಗ ಓನ್ಲಿ ಇಟ್ ಈಸ್ ಗೋಯಿಂಗ್ ಟು ಸ್ಯಾಟ್ಲೈಟ್ ಅಪ್ಪ ಲೊಕೇಶನ್ ಏನು ಕೋರ್ಸಿದ್ರೆ ಇಂಡಿಯಾದಷ್ಟಾಗತ್ತೆ ಅದೇ ನನ್ನ ಸ್ಯಾಟ್ಲೈಟ್ ಸರ್ಟೈನ್ ಡಿಸ್ಟೆನ್ಸ್ ಅಂದ್ರೆ ಐ ಕ್ಯಾನ್ ಕವರ್ ಎಂಟೈರ್ ಏಟ್ ಎಕ್ಸಾಂಪಲ್ ನೋಡಿ ಇವಾಗ ನಂದು ಇಲ್ಲಿ ಫೇಸ್ ಅಂತಂದ್ರೆ ಇತ್ತಂತಿ ಕೊ ಕ್ಯಾನ್ ವಾಚ್ ಓನ್ಲಿ ಮೈ ಪೇಸ್ ವಿತ್ ಆಕ್ಯುರೇಸಿ ಬಟ್ ಐ ನೀಡ್ ಟು ಹ್ಯಾವ್ ಐ ನೀಡ್ ಟು ಹ್ಯಾವ್ ಏನಪ್ಪ ಅಂದ್ರೆ ಅದರ್ ಲೊಕೇಶನ್ ಮೀನ್ಸ್ ನನ್ನ ಬಾಡಿ ಜೊತೆ ಏನಪ್ಪ ಪಂದ್ರೆ ಎಂಟೈರ್ ಏರಿಯಾ ಕವರ್ ಮಾಡ್ಬೇಕಂದ್ರೆ ಏನು ಮಾಡ್ತೇನೆ ಐ ಆಮ್ ಕೀಪಿಂಗ್ ಮೀರರ್ ಸರ್ಟನ್ ಡಿಸ್ಟೆನ್ಸಲ್ಲಿ ಇರ್ತಾನೆ ರೀ ಅದೇ ಟೈಪ್ ಅಂದ್ರೆ ಮೀಡಿಯಮ್ ಅರ್ತ್ ಆರ್ಬಿಟ್ಸ್ ವಿಲ್ ಬಿ ಯೂಸ್ ಫಾರ್ ದ ನೆವಿಗೇಷನ್ ಪರ್ಪಸ್ ನೆವಿಗೇಷನ್ ಪರ್ಪಸ್ ಅದರಲ್ಲಿ ನೋಡ್ಕೊಂಡು ನಿಮ್ಮ ಎಕ್ಸಾಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ರೀಸೆಂಟ್ ಇಲ್ಲಿ ನ್ಯೂಸಲ್ಲಿ ಏನುಪ ನೆವಿಗೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ ಆದಾಗ ಹಾಗಾದರೆ ಇಂಡಿಯಾಸ್ ಇಂಡೀಸ್ನೆಸ್ ಏನಪ್ಪ ಇಂಡಿಯಾಸ್ ಇಂಡೀಸ್ನೆಸ್ ಆ್ಯಪ್ ಕಾಲ್ಡ್ ಆ್ಯಸ್ ನಾವಿಕ್

अमेरिका दिन ग्लोबल पोजिशनिंग सिसम जी पी एसा अदे टाइप नोक्री इंडिया इंडीजनस्ली सिसम् नेविगेशन सम ऐस नाविक नोल फुल फॉर्म कर वै इट इज इंपारटेंट नो आज पर् द गवर्मेंट गवर्मेंट स्टेटमेंट सर् दट गेंट सर्ट दैट बै टू थंड आर गोइंग आर गोइंग टू गिव नावी क्या फोर द सिटिसन आफ् इंडिया अंत फिर बिकॉज आफ सर्टन डे बिकॉज सटन डीले अगर बिकॉज आफ द पैंडमिक सटें डिले अव गर्वर्मेंट इस दट बैंड आफ् टू थंडी टू

ಅದೇ ಇರ್ತಾರೆ ಏನು ನಾವಿಕ್ ಅನ್ನೋದು ಕೂಡ ಒಂದು ಅಪ್ಲಿಕೇಶನ್ ಒಂದು ಅಪ್ಲಿಕೇಶನ್ ಸಮನ್ ಹ್ಯಾಸ್ ಟು ಸೆಂಡ್ ಸಿಗ್ನಲ್ ರೈಟ್ ಇವಾಗ ನಾನು ಧಾರವಾಡದಲ್ಲಿ ಇದ್ಕೊಂಡು ಅಮೇರಿಕ ವ್ಯೂ ಮಾಡ್ತಾನೆ ಅಂದಾಗ ದ್ಯಾಟ್ ಸಿಗ್ನಲ್ ಹ್ಯಾಸ್ ಟು ಸೆಂಡ್ ಟು ದ ಸಟನ್ ಏನು ಪರ ಸಟನ್ ಎದಕ್ಕೆ ಹೋಗ್ಬೇಕ್ರಿ ಸ್ಯಾಟಲೈಟ್ಗೆ ಹೋಗ್ಕೊಂಡು ಆಮೇಲೆ ದ್ಯಾಟ್ ಸ್ಯಾಟಲೈಟ್ ಇಸ್ ಗೋಯಿಂಗ್ ಟು ಗಿವ್ ಮೈ ಇನ್ಫಾರ್ಮೇಷನ್ ಅಂತ ಹೇಳ್ತಾನೆ ಹಾಗಾದರೆ ಇವಾಗ ಇಂಡಿಯಾಸ್ ಇಂಡಿಸ್ನಸ್ ಬಿಲ್ಡ್ ಜಿ ಪಿ ಎಸ್ ಆ್ಯಸ್ ನಾವಿಕಿಗೆ ಸಿಗ್ನಲ್ ಕಳ್ಸೋಕ ಬಿ ವಿ ಬಿ ಅ ಸೆಟಲೈಟ್ ಸಿಸ್ಟಮ್ ಆ್ಯಸ್ ಐ ಆರ್ ಎನ್ ಎಸ್ ಎಸ್ ಅಂತ ಹೇಳ್ತಾರೆ ಇಂಡಿಯನ್ ರೀಜ್ನಲ್ ನೆವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಓಕೆ ಭಾರತದ ಪ್ರಾದೇಶಿಕ ಸಂಚರಣೆಯ ಸಂಚರಣೆಯ ಉಪಗ್ರಹ ವ್ಯವಸ್ಥೆ ಅಂತೀವಿ ಸೊ ಪ್ಲೀಸ್ ರಿಮೆಂಬರ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡಿರಿ ಇದ್ರ ಇಂಪ್ಯಾಕ್ಟ್ ನೋಡ್ಕೊಡಿರಿ ಇನ್ ನೈನ್ಟೀನ್ ನೈಂಟಿ ನೈನ್ ಓಕೆ ವೆನ್ ವಿ ಹ್ಯಾಡ್ ಎ ಕಾರ್ಗಿಲ್ ವಾರ್ ಆ್ಯಕ್ಚುಲಿ ನೋಡ್ಕೊಡಿ ಡ್ಯಾಟ್ ಟೈಮ್ ಏನು ಪಾ ಅಮೇರಿಕಾ ವಾಸ್ ಡಿ ಅಮೇರಿಕಾ ವಾಸ್ ಸೆಡ್ ದೇರ್ ಇಸ್ ಅ ರೆಸ್ಟ್ರಿಕ್ಷನ್ ಫಾರ್ ದ ಯೂಸ್ ಆಫ್ ಜಿ ಪಿ ಎಸ್ ಇಂದ ಕಾರ್ಗಿಲ್ ಏರಿಯಾ ಅಂತ ಹೇಳಿದೆ ದ್ಯಾಟ್ಸ್ ಒಡ್ಕೊಡಿರಿ ಅವಾಗ ಜಿ ಪಿ ಎಸ್ ಇತ್ತಂದು ಕೊಡಿರಿ ಈಸಿಲಿ ವಿ ಕ್ಯಾನ್ ಏಬಲ್ ಟು ಲೊಕೇಟ್ ದ ಎನಿಮೀಸ್ ಅಲ್ಲೇ ನಮ್ಗೆ ಏನು ಪಾ ಏರ್ ಜಟ್ ಅಂತ ತೋಡ್ರಿ ಏನು ಪರ ಕ್ಯಾನ್ ಫೈರ್ ಮಾಡ್ಬೋದಾಗಿತ್ತು ಬಟ್ ಏನು ಮಾಡ್ತೀರಿ ನಮ್ಗೆ ರೆಸ್ಟ್ರಿಕ್ಷನ್ ಮಾಡ್ತೀವಿ ಯು ಸೊ ನಾಟ್ ಯೂಸ್ ದ ಜಿ ಪಿ ಎಸ್ ಎಂದ ಕಾರ್ಗಿಲ್ ಅಂತೇಳಿ ಅವಾಗ ನೋಡ್ಕೊಡಿರಿ ಇಂಡ್ಯಾ ಹ್ಯಾವ್ ಥಾಟ್ ದ್ಯಾಟ್ ಇಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೆ ಇದೇ ಥರ ಫ್ಯೂಚರ್ ಬರ್ಬೋದಲ್ಲ ವಿ ನೀಡ್ ಟು ಸೆಕ್ಯೂರ್ ವಿ ನೀಡ್ ಟು ಸೆಕ್ಯೂರ್ ಅವರ್ ಬಾರ್ಡರ್ಸ್ ಬಾರ್ಡರ್ಸ್ ಅಂದಾಗ ವಿ ನೀಡ್ ಟು ದ ವಿ ನೀ ಟು ಹಾವ್ ದ ನೆವಿಗೇಷನ್ ಸ್ಯಾಟಲೈಟ್ ಅಥವಾ ನೆವಿಗೇಷನ್ ಸಿಸ್ಟಮ್ ಅಂತೇಳಿ ಇಂಡಿಯನ್ ಗೌರ್ಮೆಂಟ್ ಏನು ಸ್ಟಾರ್ಟ್ ಮಾಡ್ತಂದ್ರೆ ದೆ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಸಟನ್ ಏನಪ್ಪ ಅಂದ್ರೆ ಪ್ರೋಗ್ರಾಮ್ ಕಾರ್ಡ್ ಎಸ್ ಇಂಡಿಯನ್ ರೀಜ್ನಲ್ ನೆವಿಗೇಷನ್ ಸ್ಯಾಟಲೈಟ್ ಸಿಸ್ಟಮಲ್ಲಿ ಅಂತಂದ್ರೆ ವೇರ್ದು ಓಕೆ ಸ್ವಲ್ಪ ಎರೇಜ್ ಇದು ಡೀಟೇಲ್ ಬೇಕು ಇಲ್ಲಿ ಇಲ್ಲ ನೋಡ್ಕೊಡು ನೋಡ್ರಿ ಇಫ್

फिफ्टीन हंड्रेड किलोमीटर फिफ्टीन हंड्रेड किलोमीटर अक्रॉस बॉर्डर अंतर

ಡಿವೈಡ್ ಮಾಡಿದ್ವಿ ಸೊ ಪ್ಲೀಸ್ ರಿಮೆಂಬರ್ ವೈ ವಿ ನೀಡ್ ಟು ಪ್ರೊಟೆಕ್ಟ್ ಅನ್ನೋದೇ ಇಂಪಾರ್ಟೆಂಟ್ ಬಿಕಾಸ್ ಲಾರ್ಡ್ಸ್ ಆಫ್ ದ ಟೈಮ್ ಏನಪ್ಪಾ ಅವರ್ ಎನಿಮಿ ನಮ್ಮ ಎನಿಮೀಸ್ ನೋಡ್ಕೊಡಿ ನಮ್ಮ ಬಾರ್ಡರ್ ಓಕೆ ನಮ್ಮ ಬಾರ್ಡರ್ ಸ್ವಲ್ಪ ಸಲ್ಪದೇ ಆರ್ ಡೂಯಿಂಗ್ ಲಾರ್ಡ್ಸ್ ಆಫ್ ದ ದಿನ ಸರ್ವಿಲೆನ್ಸ್ ಸರ್ವಿಲೆನ್ಸ್ ಅಂದಾಗ ವಿ ನೀಡ್ ಟು ಅಪ್ಗ್ರೇಡ್ ವಿ ನೀ ಟು ಅಪ್ಗ್ರೇಡ್ ಅಂತೀವಿ ಇಂಡಿಯನ್ ರೀಜನಲ್ ನೆವಿಗೇಷನ್ ಸ್ಯಾಟಲೈಟ್ ಸಿಸ್ಟಮಲ್ಲಿ ಏನಪ್ಪ ವಾಟ್ ವಿ ಆರ್ ಡೂಯಿಂಗ್ ಅಂದಾಗ ಒಂದು ಬೇಸಿಕ್ ಐಡಿಯರ್ ನೋಡ್ಕೊಡಿ ಲೆಟ್ ಮಿಗಿ ಯುವ ಕ್ಲಾರಿಫಿಕೇಶನ್ ಇವಾಗ ವಿ ನೋ ದಟ್ ವಿ ನೋ ದಟ್ ಅರ್ಥ ಅನ್ನೋದು ಏನುಪಾರ ಟಿಲ್ಟ್ ಆಗೈತೆ ಅಂತ ಹೇಳ್ತೀರ ಅರ್ಥನ್ ಟಿಲ್ಟ್ ಆಗಿ ನಮ್ದು ಇಂಡಿಯಾ ಇಲ್ಲೈತೆ ಅಂತ ತಿಳ್ಕೊಳ್ರಿ ಇಫ್ ಐ ವಾಂಟ್ ಟು ಹಾವ್ ಇಫ್ ಐ ವಾಂಟ್ ಟು ಅಬ್ಸರ್ವ್ ಓನ್ಲಿ ಇಂಡಿಯಾ ಅಂದಾಗ ಮೈ ಸ್ಯಾಟಲೈಟ್ ಹ್ಯಾಸ್ ಟು ಬಿ ಹೇರ್ ಮೈ ಸ್ಯಾಟಲೈಟ್ ಹ್ಯಾಸ್ ಟು ಬಿ ಹಿಯರ್ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ವಿತ್ ರೆಸ್ಪೆಕ್ಟ್ ಟು ಇಕ್ವಟೋರಿಯಲ್ ವಿತ್ ರೆಸ್ಪೆಕ್ಟ್ ಟು ಇಕ್ವಿಟೋರಿಯಲ್ ಏನು ಮಾಡ್ತೀವಿ ಅಂದಾಗ ವಿ ಆರ್ ಗೋಂಟ್ ಟು ಡಿವೈಡ್ ಏನಪ್ಪ ಅಂದ್ರೆ ಸ್ಯಾಟಲೈಟ್ ಲೊಕೇಶನ್ಸ್ ಏನಪ್ಪ ಟೂ ಟೈಪ್ಸ್ ಮಾಡ್ತೀವಿ ಒಂದು ಜಿಯೋ ಸ್ಟೇಷ್ನರಿ ಜಿಯೋ ಸ್ಟೇಷ್ನರಿ ಜಿಯೋ ಸ್ಟೇಷ್ನರಿ ಆ್ಯಂಡ್ ಜಿಯೋ ಸಿಂಕ್ರಸ್

ಇವಾಗ ನಾ ಒಂದು ಪೋರ್ಷನಲ್ಲಿ ಅಂತಂದು ಕೊಡ್ರಿ ಈ ಕರೆಕ್ಟ್ ಲೊಕೇಶನ್ ನೋಡ್ಬೇಕಾರೆ ಐ ಹ್ಯಾವ್ ಟೆನ್ ಏನ್ಪಾರ ಸೆಂಟರ್ ಕರೆಕ್ಟಾಗಿ ನೋಡ್ತಾ ಇರ್ಬೇಕು ಸೊ ದಟ್ ಐ ಕ್ಯಾನ್ ಅಬ್ಸರ್ವ್ ಎಂಟೈರ್ ಇಯರ ಇವಾಗ ನಾ ಕರೆಕ್ಟಾಗಿ ಇಂಡಿಯಾ ಅಷ್ಟೇ ನೋಡ್ಬೇಕಂದ್ರೆ ಮೈ ಸ್ಯಾಟ ಹ್ಯಾಸ್ ಟು ಬಿ ಸರ್ಟನ್ ಇನ್ಕ್ಲೈನೇಷನ್ ಟು ದ ಸರ್ಟನ್ ಇನ್ಕ್ಲೇಷನ್ ಅದ ಏನಪ್ಪ ಅಂದ್ರೆ ಇಕ್ವಟೋರಿಯಲ್ ಲೈನ್ ಅಂತ ಇಕ್ವಟೋರಿಯಲ್ ಲೈನ್ ಬಿಕಾಸ್ ಮೈ ಪರ್ಪಸಸ್ ಟು ವ್ಯೂ ಎಂಟೈರ್ ಇಯರ್ ಅಂದಾಗ ಮೈ ಸ್ಯಾಟ್ಲೈಟ್ ಹ್ಯಾಸ್ ಟು ಬಿ ಆನ್ ದ ಇಕ್ವಟೋರಿಲ್ ಲೈನ್ ಇಫ್ ಐ ವಾಂಟ್ ಟು ವ್ಯೂ ಓನ್ಲಿ ಸರ್ಟನ್ ಲೊಕೇಶನ್ ಇನ್ ಇಂಡಿಯಾ ಅಂದಾಗ ಮೈ ಸ್ಯಾಟ್ಲೈಟ್ ಹ್ಯಾಸ್ ಟು ಇನ್ಕ್ಲೈನ್ ಸರ್ಟನ್ ಡಿಗ್ರಿ ಟು ದ ಇಂಡಿಯಾ ಅಂತದ್ ಬಿಕಾಸ್ ಇಂಡಿಯಾನ ನೋಡ್ಕೊಡ್ರಿ ಮೇನ್ಲ್ಯಾಂಡ್ ಸ್ಟಾರ್ಟ್ ಆಗೋದು ಏಟ್ ಪಾಯಿಂಟ್ ಫೋರ್ ಡಿಗ್ರಿ ನಾರ್ತ್ ಇಂದ ಸೊ ಹೀಗಾಗಿ ಏನು ಮಾಡ್ತೀವಿ ಅಂದಾಗ ಇಫ್ ಸ್ಯಾಟಲೈಟ್ಸ್ ಆರ್ ಇನ್ಕ್ಲೈಂಡ್ ವಿತ್ ಜೀರೋ ಡಿಗ್ರಿ ತ ಟು ದ ಈಕ್ವಟೋರಿಯಲ್ ಮೀನ್ಸ್ ಸಮಭಾಜಕ ವೃತ್ತಗೆ ಸಮಭಾಜಕ ವೃತ್ತದ ಮೇಲೆ ಜೀರೋ ಕೋನದಿಂದ ಸ್ಯಾಟಲೈಟನ್ನು ಲಾಂಚ್ ಮಾಡಿದ್ರೆ ಏನಂತಾರೆ ಜಿಯೋ ಸ್ಟೇಷ್ನರಿ ಅಂತಾರೆ

ಅರ್ಥ ಅಂತೇಳಿ ಅರ್ಥಂತೇಳಿ ಸೊ ದೆನ್ ಸೊ ದ್ಯಾಟ್ ಸೊ ನೋಡ್ಕೊಡ್ರಿ ಬೇಸ್ಡ್ ಆನ್ ಮೈ ಪರ್ಪಸ್ ಇವಾಗ ಏನು ಹೇಳುತ್ತೆ ಇಂಡ್ಯಾ ಹ್ಯಾಸ್ ಟು ಸೆಕ್ಯೂರಿಟೀಸ್ ಬಾರ್ಡರ್ ಅಂದಾಗ ಅಂದ್ರೆ ಮೈ ಸ್ಯಾಟಲೈಟ್ ಏನು ಮಾಡ್ಬೇಕಂದ್ರೆ ಕಂಪ್ಲೀಟ್ಲಿ ಇಂಡಿಯಾ ಮೇಲೆ ಇರ್ಬೇಕು ರೀ ಇಂಡಿಯಾ ಮೇಲೆ ಇರಬೇಕು ಇರ್ಬೇಕಾದಾಗೆ ಏನೇನಪ್ಪ ದ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ ದಟ್ ವಿ ನೀಡ್ ಟು ಪ್ರೋಗ್ರೆಸ್ ವಿ ನೀಡ್ ಟು ಪ್ರೋಗ್ರೆಸ್ ಏನು ಮಾಡ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತಂದಾಗ ವಿ ಹಾವ್ ಟು ಇನ್ಕ್ರೀಸ್ ವಿ ಹಾವ್ ಟು ಇನ್ಕ್ರೀಸ್ ದ

ಸೊ ಹೀಗಾಗಿ ಪರ ಮೈ ಸ್ಯಾಟ್ಲೈಟ್ ಏನು ಪರ್ ಸರ್ಟನ್ ಇಲ್ಲ ಈ ಥರ ಆಗಲೇ ಬೇಕಾಗುತ್ತೆ ರೀ ಈ ಥರ ಬರಬೇಕಾಗುತ್ತೆ ಇಫ್ ಐ ವಾಂಟ್ ಟು ವ್ಯೂ ಎಂಟೈರ್ ಏರಿ ಅಂದಾಗ ನನಗೇನು ಬೇಕಾಯಿತು ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಏನಪ್ಪ ಎಂಟೈರ್ ಏರಿ ಇಕ್ವಿಟೋರಿಯಲ್ ಮೇಲೆ ಇರ್ತೈತಿ ಆಬ್ವಿಯಸ್ಲಿ ರೀ ಇವಾಗ ನಾವೇನು ಪರ ಏನೋ ಒಂದು ಅಬ್ಸರ್ವ್ ಮಾಡ್ಬೇಕು ಮಾಡ್ತಾ ನೋಡ್ಕೊರಿ ನನಗೊಂದು ಪೇಪರ್ನ ಕರೆಕ್ಟಾಗಿ ಎಲ್ಲ ಲೆಂತ್ ನೋಡ್ಬೇಕಂದ್ರೆ ಏನು ಮಾಡ್ತೇನೆ ಕರೆಕ್ಟ್ ಸೆಂಟರ್ ನೋಡ್ತಾನೆ ರೀ ಎಲ್ಲ ಲೆಂತ್ ಸಿಗ್ತೈತಿ ಇಲ್ಲಪ್ಪ ಕರೆಕ್ಟ್ ಒಂದು ಮೂಲೆ ಎಷ್ಟು ನೋಡ್ಕೊಡಿ ಈ ಪೇಪರ್ನ ಈ ಪೋರ್ಷನ್ ಅಷ್ಟೇ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ ನನ್ನ ಕಣ್ಣು ಇಲ್ಲಿ ಇಡ್ತಾನಿ ರೀ ಬಟ್ ಎಂಟರ್ ಇರೆ ಕಾಣಂಗಿಲ್ಲ ಅದೇ ಟೈಪ್ ನೋಡ್ಕೊಡಿ ಜಿಯೋ ಸ್ಟೇಷನ್ ಜಿಯೋ ಸಂಕ್ರಸ್ ಬೋತ್ ವಿಲ್ ರೊಟೇಟ್ ಆ್ಯಸ್ ಪರ್ ದ ರೊಟೇಷನ್ ಆಫ್ ದ ಅರ್ಥ್ ಬಟ್ ಸ್ಟಿಲ್ ಜಿಯೋ ಸ್ಟೇಷನರ್ ನಮ್ಗೆ ಹೆಂಗೆ ಕಾಣ್ತದೆ ಸ್ಟೇಬಲ್ ಆಗಿ ಕಾಣ್ತದೆ ಬಿಕಾಸ್ ವಿಚ್ ಈಸ್ ಎನ್ ಪರ್ ಎಕ್ಸಾಕ್ಟ್ಲಿ ಜೀರೋ ಡಿಗ್ರಿ ಐತ್ರಿ ಸಮಭಾಜಕೃತು ಅದಕ್ಕಿಂತ ನಿಂತೈತೆ ಅಂತ ಕಾಣಿಸ್ತೈತೆ ರೀ ನಮಗೆ ಆ್ಯಕ್ಚುಲಿ ಇಂಪ ಅದು ಮೂವ್ ಆಗ್ತಿರ್ತದೆ ಆ್ಯಂಡ್ ಜಿಯೋ ಸಿಂಕನಸ್ ಅಂದ್ರೆ ಜಿಯೋ ಮೀನ್ಸ್ ಅರ್ಥ ಸಿಂಕ್ರೋಸ್ ಮೀನ್ಸ್ ಅರ್ಥ ಜೊತೆ ಸಿಂಕ್ ಹಾಕೋತ ಹೋಗೋದಕ್ಕೆ ಜಿಯೋ ಸ್ಟೇಷನ್ ಇರ್ತದೆ ಜಿಯೋ ಸಿಂಕನಸ್ ಅಂತಾರೆ ಪ್ಲೀಸ್ ರಿಮೇಂಬ್ ಬರ್ದೀಸ್ ಪ್ಲೀಸ್ ರಿಮೆಂಬರ್ ದಿಸ್ ಇಂಡಿಯನ್ ರೀಜನಲ್ ನೆವಿಗೇಷನ್ ಸಿಸ್ಟಮಲ್ಲಿ ನಾವೀಕನ್ನ ಅಪ್ಲಿಕೇಶನ್ಗೆ ಏನು ಮಾಡಿವಟ್ಟು ನೋಡಿಕೊಡಿ ಒಟ್ಟು ಎಂಟು ಉಪಗ್ರಹಗಳ ಎಂಟು ಸ್ಯಾಟಲೈಟ್ ಏಟ್ ಸ್ಯಾಟಲೈಟ್ ಬಿಟ್ಟಿವಿ ಏಟ್ ಸ್ಯಾಟಲೈಟ್ ನೀವೇ ಇಮ್ಯಾಜಿನ್ ಮಾಡ್ಕೊಡಿ ಅನ್ಪೋರ ಏಪ್ ಮೈ ಐ ಹ್ಯಾವ್ ಟು ವಿ ಇಂಡಿಯನ್ ಬೋರ್ಡಸ್ ಇಂಡಿಯಾ ಅಂದಾಗ ಏನಪ್ಪ ಮೈ ಸ್ಯಾಟಲೈಟ್ ಹ್ಯಾಸ್ ಟು ಇನ್ಕ್ಲೈಡ್ ಸರ್ಟೆನ್ ಡಿಗ್ರಿ ಟು ದ ಸರ್ಟೆನ್ ಡಿಗ್ರಿ ಟು ದೈಕ್ ಅಂದಾಗ ದ್ಯಾಟ್ಸ್ ವೈ ಔಟ್ ಆಫ್ ಏಟ್ ನೋಡ್ಕೊಡಿರಿ ಫೈ ಏನದ್ರಿ ಜಿಯೋ ಸಿಂಕರ್ನಸ್ ಸಿಂಕ್ರೋಸ್ ಮೀನ್ಸ್ ಭಾರತಕ್ಕೆ ಸಿಂಕ್ ಆಗಿದ್ದು ಭಾರತ್ ಹೆಂಗೆ ಏನು ಪಾರ ಅರ್ತ್ ಹೆಂಗೆ ರೊಟೇಟ್ ಆಗುತ್ತಾ ಅದ್ರ ಜೊತೆ ಏನು ಇಂಡಿಯಾ ಮೇಲೆ ಏನು ಮೈ ಸಟ್ಲೈಟ್ ಈಸ್ ಆಲ್ಸೋ ರೊಟೇಟಿಂಗ್ ಅಕಾರ್ಡಿಂಗ್ ಟು ದ ರೊಟೇಷನ್ ಆಫ್ ದಿ ಅರ್ತ್ ಅಥವಾ ರೊಟೇಷನ್ ಆಫ್ ದಿ ಇಂಡಿಯನ್ ಜೋಗ್ರಫಿಕಲ್ ಲೊಕೇಶನ್ ಅದಕ್ಕೆ ಏನು ಪರ ಐದಿನ ಜಿಯೋ ಸಿಂಕಸ್ ಅದಾವ್ರಿ ಮೂರು ಎನ್ ಜಿಯೋ ಸ್ಟೇಷನರಿ ಅಂತ ಮೂರೇನು ಅದಾವೆ ರೀ ಜಿಯೋ ಸ್ಟೇಷನ್ ಬಿಕಾಸ್ ದ ಇಂಡಿಯಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟ್ ದ್ಯಾಟ್ ನಾಟ್ ಓನ್ಲಿ ನಮ್ಮ ಬಾರ್ಡ್ರು ನಮ್ಮ ಏರಿಯಾನು ಕೂಡ ಎಕ್ಸ್ಟೆಂಡ್ ಮಾಡಬೇಕು ನಾವು ಒಂದು ಕವರೇಜ್ ಏರಿಯಾ ಅಂದಾಗ ಮೈ ಸ್ಯಾಟಲೈಟ್ ಏನು ಪರ್ ಜಿಯೋ ಸ್ಟೇಷನ್ ಇಲ್ಲ ಸೊ ದ್ಯಾಟ್ಸ್ ವೈ ಔಟ್ ಆಫ್ ಏರ್ ಸ್ಯಾಟಲೈಟಲ್ಲಿ ಫೈವ್ ಮತ್ತು ತ್ರೀ ಅದೊಂದಾಗ ದಿಸ್ ಕ್ವಶನ್ ವಾಸ್ ಆಸ್ಟ್ ಇನ್ ಟೂ ತೌಸಂಡ್ ಸೆವೆಂಟೀನ್ ಕೆ ಎ ಎಸ್ ಟೂ ತೌಸಂಡ್ ಏಯ್ಟೀನ್ ಐ ಎ ಎಸ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಆರ್ ಎಸ್ ಐ ಯಾಕೆ ಕೇಳಿದ್ರನ್ನದೇ ನಮ್ಮ ಎಕ್ಸಾಮಿನೇಷನ್ ಪ್ರಿಪರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಬಿಕಾಸ್ ಟೂ ತೌಸಂಡ್ ಸಿಕ್ಸ್ಟೀಟಲ್ಲಿ ನೋಡ್ಕೊಂಡ್ರಿ ಊರಿ ಅಟ್ಯಾಕ್ ಆಗುತ್ತೆ ಊರಿ ಅಟ್ಯಾಕ್ ಆಗಿರಲಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾದ್ರೆ ನೀವು ಇನ್ನು ನೋಡ್ಕೊಂಡು ಮೂವಿಯಲ್ಲಿ ಕ್ಲಿಯರ್ ಶೋನ್ ದೇ ಹಸು ದೇಹ ಕ್ಲಿಯರ್ ಹ್ಯಾವ್ ಶೋನ್ ಅಂತಾರೆ ಅಜಯ್ ದೋಲ್ ಮೀನ್ಸ್ ಪರೇಶ್ ರಾವಲ್ ಏನು ಫೋನ್ ಮಾಡಿರ್ತಾರೆ ಫೋನ್ ಮಾಡ್ಕೊಂಡು ಏನಂತಾರೆ ಆಲ್ ಆರ್ ಎನ್ ಎ ಸಿಸ್ಟಮ್ ಟು ಬಿ ಇನ್ ದಿ ಬಾರ್ಡರ್ಸ್ ಇನ್ ದಿ ಬಾರ್ಡರ್ಸ್ ಫಾರ್ ಸಟನ್ ಡ್ಯೂರೇಷನ್ ಅಂತ ಏನಂತಾರೆ ಆರ್ಡರ್ ಕೊಡ್ತಾರೆ ಎಲ್ಲ ಇವೇನದ್ದು ಎಂಟು ಸೆಟಲೈಟ್ಗಳಲ್ಲಿ ನೋಡ್ಕೊ ಎಂಟು ಸೆಟಲ್ಲಿ ಇವೆಲ್ಲ ಸೆಟ್ಲೈಟ್ ಏನು ಮಾಡ್ತಾರೆ ಈ ಪರ್ಟಿಕ್ಯುಲರ್ ಲೊಕೇಶನ್ನೇ ಬಂದು ನಿಂತ್ಬಿಡ್ತು ಸೊ ದ್ಯಾಟ್ ಕ್ಲಿಯರ್ ಇಮೇಜ್ ಕೊಡ್ತತಿ ರಿಯಲ್ ಟೈಮಲ್ಲಿ ಅದಕ್ಕೆ ನೋಡೋ ಮೂವಿಯಲ್ಲಿ ದೇಹ ಶೋನ್ ಕ್ಲಿಯರ್ಲಿ ಎನಿಮಿ ಹೋಗಿ ಕೊಡ್ತಾನಲ್ಲ ಅವ್ರ ಹಿಂದೆ ನಾವೇನು ಸೋಲ್ಜರ್ಸ್ ಇರ್ತೀವಿ ನಮ್ಮ ಹಿಂದೆ ಸೋಲ್ಜರ್ಸ್ ಬರ್ತಾರೆ ಎವ್ರಿ ಟೈಮ್ ಏನು ದೇಹ ಹಾವ್ ಟು ಗೇವ್ ಏನಪ್ಪ ಕ್ಲಿಯರ್ ಇಮೇಜ್ ಅಂದಾಗ ಈ ಸ್ಯಾಟ್ಲೈಟ್ಗಳು ಏನು ಪರ ಈಟ್ ಸ್ಯಾಟ್ಲೈಟ್ಗಳು ದಿಸ್ ಸ್ಯಾಟ್ಲೈಟ್ ಕ್ಯಾನ್ ವ್ಯೂ ಅಪ್ ಟು ಸನ್ ಟೆನ್ ಟೆನ್ ಸೆಂಟಿಮೀಟರ್ ಫಾರ್ ದ ಎನ್ಕ್ರಿಪ್ಟೆಡ್ ಅದ್ ಡಿಫೆನ್ಸ್ ಅಂತ ಮೀನ್ಸ್ ಈ ಸ್ಯಾಟ್ಲೈಟ್ಗಳು ನೋಡ್ಕೊ ಇವಾಗ ನಾನು ನೋಡ್ಬೇಕಂತ ಕೊಡಿ ಇಷ್ಟು ಕ್ಲೋಸ್ ಆಗಿ ಬಂದು ಹೋಗ್ತಾರೆ ಇಷ್ಟು ಕ್ಲೋಸ್ ಆಗಿ ಬಂದು ಐ ಹೋಪ್ ನೀವು ಕೇಳಿರ್ಬೋದು ಈ ಪರಮಾಣು ಅಂತ ಒಂದು ಮೂವಿ ಇತ್ತು ನೋಡ್ಕೊಡಿ ಪರಮಾಣು ಮೂವಿಯಲ್ಲಿ ಏನಪ್ಪ ಅಂದ್ರೆ ಅಮೇರಿಕ ಜಿ ಪಿ ಎಸ್ ಎಸ್ ಸ್ಟ್ರಾಂಗ್ ಐತೆ ಅಂದಾಗ ದೇ ಕ್ಯಾನ್ ವಾಚ್ ವಾಟ್ ಆರ್ ದ ಟೈಮ್ ಆನ್ ಮೈ ವಾಚ್ ಅಂತ ಹೇಳ್ತಾರೆ ಇಷ್ಟು ಕ್ಲೋಸ್ ಆಗಿ ಬಂದು ವ್ಯೂ ಮಾಡಿಬೋದು ಅದ್ರಲ್ಲಿ ಇದೇ ಎಫೆಕ್ಟ್ ನಾನು ನಿಮ್ಗೆ ಸರ್ಜಿಕಲ್ ಸ್ಟ್ರೈಕ್ ನನಪ ಮೂವಿಯಲ್ಲಿ ಕ್ಲಿಯರ್ಲಿ ದೇ ಹ್ಯಾವ್ ಶೋನ್ ದ್ಯಾಟ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಇಟ್ಸ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಹ್ಯಾವಿಂಗ್ ಅವರು ಓನ್ ಜಿ ಪಿ ಎಸ್ ಅಂತ ತೋರಿಸಿದಾರೆ ಪ್ಲೀಸ್ ರಿಮೆಂಬರ್ ಇಲ್ಲಿ ನೋಡ್ಕೊಡ್ರಿ ಐ ಆರ್ ಎನ್ ಎಸ್ ಆ್ಯಂಡಾಗಿ ಇದು ನೋಡಿಕೊಡಿರಿ ಇಂಡಿಯನ್ ರೀಸನಲ್ ಇದ್ರೆ ವಿ ಆರ್ ನಾಟ್ ಸೈನ್ ಗ್ಲೋಬಲಿ ಇನ್ನು ಪ್ರಪಂಚದ ಎಲ್ಲ ಭಾಗವನ್ನು ವ್ಯೂ ಮಾಡೋ ಥರ ಪರ ಏನಪ್ಪ ರೀಸನಲ್ಲಿ ಇದ್ದಾಗ ಸರ್ಟನ್ ಬಾರ್ಡರ್ ಅಕ್ರಾಸ್ ನೋಡ್ಕೊಡಿ ಅಪ್ ಟು ಫಿಫ್ಟೀನ್ ಹಂಡ್ರೆಡ್ ಕಿಲೋಮೀಟರ್ ಫ್ರಮ್ ದ ಇಂಡಿಯನ್ ಬಾರ್ಡರ್ಸ್ ಅಂತ ಇಂಡಿಯನ್ ಬಾರ್ಡರ್ಸ್ ಅಂತ ಇವಾಗ ನಮ್ಗೆ ಏನಾಗಬೇಕೈತೆ ಅಂದಾಗ ಐ ನೀಡ್ ಟು ಎಕ್ಸ್ಟೆಂಡ್ ಮಾರ್ಕೆಟ್ ನಿಯರ್ ಬೈ ಕಂಟ್ರಿಗೆ ಅಂತ ಅಂದ್ರೆ ವಿ ಹ್ಯಾವ್ ಟು ವಿ ಹಾವ್ ಟು ಗು ಏನು ಪಾಂದ್ರೆ ಸರ್ಟನ್ ಜಿ ಪಿ ಎಸ್ ಲೊಕೇಶನ್ ಅಂದಾಗ ನನ್ನ ಸಟಲೈಟ್ ಏನಪ್ಪ ಅಂದ್ರೆ ಸಟನ್ ಲೇಟೆಸ್ಟ್ ಸೆಟಲೈಟ್ಸ್ನ ನಾ ಅಪ್ಗ್ರೇಡ್ ಬಿಕಾಸ್ ಫ್ಯೂಚರ್ಲಿ ವಿ ಹಾವ್ ಲಾಟ್ಸ್ ಆಫ್ ದ ಸ್ಕೋಪ್ ಫಾರ್ ಇಂಡಿಯನ್ ಟೆಕ್ನಾಲಜಿ ಅದಕ್ಕೆ ಏನು ನೋಡ್ಕೊಡಿರಿ ಇವಾಗ ಏನು ಮಾಡತ್ತಾರ ಇವಾಗ ನೋಡ್ಕೊಂಡು ನಮ್ಮ ಏನಪ್ಪ ಅಂದ್ರೆ ಅಪ್ ಟು ಎಲ್ಲಿ ನಮ್ಮದು ಮೇನ್ಲ್ಯಾಂಡ್ ಅಪ್ ಟು ನಾರ್ತನಲ್ಲಿ ಪರ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಾರಿ ತರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ನಾರ್ತಲ್ಲಿ ಇತ್ತಂದಾಗ ಇವನ್ ಮೇರ್ ವಿ ಹ್ಯಾವ್ ಅ ಎನ್ಮಿ ವಿ ಹ್ಯಾವ್ ಓನ್ಲಿ ಟು ಎನ್ಮಿ ದಟ್ ಪಾಕಿಸ್ತಾನ ಆ್ಯಂಡ್ ಚೀನಾ ಇರೋದ್ರಿಂದ ಏನಪ್ಪ ಅಂದ್ರೆ ನನಗೇನು ಬೇಕಾಗಿ ಮೈ ಸೆಟ್ಲೈಟ್ ಹ್ಯಾಸ್ ಟು ಏನು ಪರ್ ವ್ಯೂ ಇನ್ ಸಟ್ಟನ್ ಏರಿಯಾ ಅಂತೆ ಅದಕ್ಕೆ ಏನಪ್ಪ ನಮ್ಮದು ಪ್ರೋಗ್ರಾಮ್ ಏನೈತಿ ಫಿಫ್ಟಿ ಡಿಗ್ರಿ ನಾರ್ತಲ್ಲಿ ಆ್ಯಂಡ್ ತರ್ಟಿ ಡಿಗ್ರಿ ಸೌತ್ ಫ್ರಾಮ್ ಇಕ್ವೊಟೋರಿಯಲ್ ಏನೈತಿ ನಮ್ಮ ಸೆಟ್ಲೈಡ್ ಏನಪ್ಪಾರೆ ಈ ಜಗ ಏನತ್ತಲ್ಲ ರೀ ನಾರ್ಥನ್ ಹೆಮಿಸ್ಪಿಯರ್ದಲ್ಲಿ ಅಪ್ ಟು ಫಿಫ್ಟಿ ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಏನಪ್ಪ ಅಂದ್ರೆ ಅಕ್ಷಾಂಶ ಥರ ವ್ಯೂ ಮಾಡಿದ್ರಿ ಅದೇ ಟೈಪ್ ಏನಪ್ಪ ತರ್ಟಿ ಡಿಗ್ರಿ ಸೌತಲ್ಲಿ ಸೌತ್ ಡಿ ಸೌತನ್ ಹೆಮಿಸ್ಪಿಯದಲ್ಲಿ ಏನಪ್ಪ ತರ್ಟಿ ಡಿಗ್ರಿ ತಾನ ಅಂದಾಗ ಅಂದ ಸೋ ದ್ಯಾಟ್ ಡೆಫಿನೆಟ್ಲಿ ವಿ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ವಿ ಕ್ಯಾನ್ ಪ್ರೊವೈಡ್ ವಿ ಕ್ಯಾರ್ ಪ್ರೊವೈಡ್ ಏನು ಪರ ಸಿಸ್ಟಮ್ ಫಾರ್ ದ ಅದರ್ ಕಂಟ್ರೀಸ್ ಆಲ್ಸೋ ಬಿಕಾಸ್ ವಿ ನೋ ದ್ಯಾಟ್ ವಿ ನೋ ದ್ಯಾಟ್ ಸೆಟ್ಲೈಡ್ ನೆವಿಗೇಷನ್ ಕ್ಯಾನ್ ಆರ್ ಲಾಟ್ಸ್ ಆಫ್ ದ ಮನಿ ಸೊ ಹೀಗಾಗಿ ನೋಡ್ಕೊಡ್ರಿ ನಮ್ಮದು ರೀಸನಲ್ ಐತ್ರಿ ನಾಟ್ ಈ ಗ್ಲೋಬಲ್ ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ ದಟ್ ಇನ್ ಫ್ಯೂಚರ್ ವಿ ಕ್ಯಾನ್ ಎಕ್ಸ್ಟೆಂಡ್

ಬಟ್ ಅವಾಗ ನಮ್ಮ ಕಡೆ ಇರಲಿ ದಾಟ್ಸ್ ವಿನ ಅಮೇರಿಕ ಕೂಡ ಏನಪ್ಪ ಡಿಲೇ ಮಾಡ್ತು ಅಮೆರಿಕ ಕೂಡ ಡಿಲೇ ಮಾಡ್ತು ಯು ಶುಡ್ ನಾಟ್ ಯೂಸ್ ಯು ಶುಡ್ ನಾಟ್ ಯೂಸ್ ಯೂಸ್ ಏನುಪಾರ ಜಿ ಪಿ ಎಸ್ ಒಂದು ಕಾರ್ಗಿಲಂತೆ ದ್ಯಾಟ್ಸ್ ವೈ ವಿ ನೀ ಟು ಕ್ಲೈಮ್ ಅಂತ ನಾವು ಕೆಳಗಿಂದ ಹತ್ತಿ ಬಂದ್ವಿ ವಿನ್ ಆಗಿದ್ವಿ ಏನಪ್ಪ ವಿನ್ ಆಗಿದ್ವಿ ಬಟ್ ಏನಪ್ಪ ಟೆಕ್ನಾಲಜಿ ಅಂತಂದ್ರೆ ಹಾಲಿ ಏನಪ್ಪ ಫೈವ್ ಟು ಟೆನ್ ಮಿನಿಟ್ಸ್ ದ್ಯಾಟ್ಸ್ ವೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ತಂದೆ ಊನ್ ಸ್ಟಾರ್ಟ್ ಮಾಡ್ತಾ ಆಲ್ರೆಡಿ ಇಟ್ ಇಸ್ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಸಿನ್ಸ್ ಫ್ರಾಮ್ ಟೂ ತೌಸಂಡ್ ತರ್ಟಿಯಿಂದ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೈತಿ ದೇ ಸರ್ ದ ದೇ ಸರ್ ದಟ್ ಬೈ ಸೂನ್ ಟೂ ತೌಸಂಡ್ ಟ್ವೆಂಟಿ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಹ್ಯಾವಿಂಗ್ ಅ ಹಾವ್ ಏನು ಪರ ಈ ಥರ ಹೇಳ್ತಾರೆ ಸೊ ಹೀಗಾಗಿ ಇದನ್ನು ಸ್ವಲ್ಪ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಇದು ನೋಡ್ಕೊಡಿ ನೆಕ್ಸ್ಟ್ ಒಂದು ಪಾಯಿಂಟ್ ಏನು ಬಂದಾಗ ಲ್ಯಾಗ್ರೇಜ್ ಪಾಯಿಂಟ್ ಅಂತ ಬರ್ತೈತೆ ಲ್ಯಾಗ್ರೇಜಿಯನ್ ಪಾಯಿಂಟ್ ಅಥವಾ ಲ್ಯಾಗ್ರೇಜ್ ಆರ್ಬಿಟ್ ಅಂತ ಹೇಳ್ತಾರೆ ಆರ್ಬಿಟ್ ಲ್ಯಾಗ್ರೇಜ್ ಆರ್ಬಿಟ್ ನಾನು ಅತಿ ಮಟ್ಟ ನೋಡ್ಕೊಡ್ರಿ ವಿ ನೋ ದಟ್ ವಿ ನೋ ದಟ್ ವಿ ನೋ ದಟ್ ಆನ್ ದಿ ಸ್ಪೇಸ್ ఇంప బహాకాశాలు స్పేసల్ ఈచ్ అండ్ ఎవ్రీ ఆబ్జెక్ట్ ఇట్స్ హ్యావ్ ఇట్స్ సూన్ గ్రావిటేషనల్ పల్ ఇఫ్ ఐ వాంట్ టు స్డి ద సర్ఫేస్ ఆఫ్ ద సన్ ఇఫ్ ఐ వాంట్ టు స్టడి ద సర్ఫేస్ ఆఫ్ ద సన్ అందగా ఇఫ్ ఐ వాంట్ స్టడి ద సర్ఫేస్ ఆఫ్ ద సన్ కంటిన్యూస్లీ ఐ నీడ్ టు అబ్జర్వ్ ఒన్ పర్టిక్యులర్ సర్ఫేస్ ఆఫ్ ద సన్ సన్ సర్ఫేస్ అందగా మై సెట్లైట్ హ్యాస్ టు విజిటేబుల్ ಇವಾಗ ಸೂರ್ಯನ ಮೇಲೆ ಸೂರ್ಯನ ಒಂದು ಪದರ್ನ ವೀಕ್ಷಣೆ ಮಾಡ್ಬೇಕಾದ್ರೆ ಮೈ ಸ್ಯಾಟ್ಲೈಟ್ ಹ್ಯಾಸ್ ಟು ಎನ್ ಪರ್ಸ್ ಕ್ಲೀನ್ ಆಗಿರ್ಬೇಕಂದಾಗ ಕರೆಕ್ಟಾಗಿ ಅದ್ರ ಮೇಲೆ ಇರಬೇಕು ರೀ ಅದ್ರ ಮೇಲೆ ಇರಬೇಕು ಸೊ ದ್ಯಾಟ್ ಸೋ ದ್ಯಾಟ್ ಎನ್ ಇಟ್ ಕ್ಯಾನ್ ಆಬ್ಸರ್ವ್ ಕಂಟಿನ್ಯೂಸ್ಲಿ ವೈ ವಿ ಆರ್ ಸೇಮ್ ವೈ ವಿ ಹ್ಯಾವ್ ಟು ಸ್ಟಡಿ ದ ಸನ್ ಸರ್ಫೇಸ್ ಅಂದ ವಿ ನೋ ದ್ಯಾಟ್ ಹೈಡ್ರೋಜನ್ ಹೈಡ್ರೋಜನ್ ಸೇರ್ಕೊಂಡ್ರಿ ಹೀಲಿಯಮ್ ಆಗ್ತದೆ ಡೂರಿಂಗ್ ದ್ಯಾಟ್ ಡೂರಿಂಗ್ ದ್ಯಾಟ್ ಪ್ರೋಸೆಸ್ ಎನ್ ಪಾ ಇಟ್ ಇಸ್ ಗೋಯಿಂಗ್ ಟು ನೀವು ಸಟನ್ ಎನರ್ಜಿ ದ್ಯಾಟ್ಸ್ ವೈ ವಿ ಆರ್ ಗೆಟಿಂಗ್ ಅಪ್ ಲೈಟ್ ಅಂತ ಹೇಳ್ತೀವಿ ಆಂಡಾಗೆ ನ್ಯೂಕ್ಲಿಯರ್ ನೋಡ್ಕೊರಿ ಫ್ಯೂಷನ್ ಆಗುತ್ತೆ ಇಲ್ಲರಿ ಸನ್ ಸರ್ಫೇಸ್ ಮೇಲೆ ಏನ್ಪಾರ ಅಣು ಸಮ್ಮೇಳನ ಆಗುತ್ತೆ ರೀ ಅದೇ ನ್ಯೂಕ್ಲಿಯರ್ ಪವರ್ ಅಲ್ಲಿ ನ್ಯೂಕ್ಲಿಯರ್ ಪಿಷನ್ ಆಗುತ್ತೆ ಮೀನ್ಸ್ ಸಮ್ಮೇಳನ ಅಥವಾ ಸಾರಿ ಪವರ್ ನ್ಯೂಕ್ಲಿಯರ್ ಅಲ್ಲಿ ಪ್ಲ್ಯಾಂಟಲ್ಲಿ ವಿದಳನ ಆಗುತ್ತೆ ನ್ಯೂಕ್ಲಿಯರ್ ಪಿಷನ್ ಅಂತ ವೇರ್ ಆನ್ ಒಂದು ಸರ್ಫೇಸ್ ಆಫ್ ದ ಸನ್ ಹೈಡ್ರೋಜನ್ ಹೈಡ್ರೋಜನ್ ಸೇರ್ಕೊಂಡು ಹಿಲಿಯಮ್ ಆಗಬೇಕಾದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಐತಿ

ಫಾರ್ಟಿ ಫೈವ್ ಅಲ್ಲಿ ಆಗ ಸಿಕ್ಸ್ತ್ ಆ್ಯಂಡ್ ನೈನ್ ಅಂದಾಗ ಟೂ ತೌಸಂಡ್ ಟ್ವೆಂಟಿಗೆ ನೋಡ್ಕೊ ಟೂ ತೌಸಂಡ್ ಟ್ವೆಂಟಿಗೆ ವಿ ಹಾವ್ ಕಂಪ್ಲೀಟೆಡ್ ಸೆವೆಂಟಿ ಫಿಫ್ತ್ ಇಯರ್ ಆಫ್ ಏನು ಪರ ಹೀರೋಸಿಮಾನ್ ಆಗಸಕ್ಕೆ ಇನ್ಸಿಡೆಂಟ್ ಸೊ ದ್ಯಾಟ್ಸ್ ವೈ ನೋಡ್ಕೊಡಿರಿ ಅದಕ್ಕೆ ಹೋದ ವರ್ಷದಿಂದ ಆಲ್ಮೋಸ್ಟ್ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಎಕ್ಸಾಮ್ಸಲ್ಲಿ ಅಟ್ ಲೀಸ್ಟ್ ಈಸ್ ಆಸ್ಕಿಂಗ್ ಒನ್ ಕ್ವಶನ್ ರಿಗಾರ್ಡಿಂಗ್ ನ್ಯೂಕ್ಲಿಯರ್ ಎನರ್ಜಿ ನ್ಯೂಕ್ಲಿಯರ್ ಎನರ್ಜಿ ನಾವು ಇವಾಗ ನಾವು ಯಾಕೆ ಸನ್ ಸರ್ಫೇಸ್ ಯಾಕೆ ಅಬ್ಸರ್ವ್ ಮಾಡಬೇಕಂತಾರೆ ಇಷ್ಟು ಎನರ್ಜಿ ಐತೆ ಅಂದ್ರೆ ಇಫ್ ಯು ಆರ್ ಏಬಲ್ ಟು ಡಿ ಕೋಡ್ ಹೌ ದ ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್ ಹೈಡ್ರೋಜನ್ ಮಿಕ್ಸ್ ಮಾಡ್ಕೊಂಡು ಹಿಲಿಯಮ್ ಆಗ್ತದೆ ಅಂತ ಗೊತ್ತಾಗ್ತಂತ ತಿಳ್ಕೊಂಡು ಡೆಫಿನೆಟ್ ವಿ ಕ್ಯಾನ್ ಹಾವ್ ದ್ಯಾನ್ ಹಾವ್ ದಾ ನಮ್ಮ ಲ್ಯಾಬೊರೋಟರಿ ಈ ಥರ ಸೆಟ್ ಅಪ್ ಮಾಡ್ಕೊಂಡು ವಿ ಕ್ಯಾನ್ ಗೆಟ್ ದ ಎನರ್ಜಿ ವಿ ಕ್ಯಾನ್ ಗೆಟ್ ದ ನ್ಯೂಕ್ಲಿಯರ್ ಫ್ಯೂಷನ್ ಮಾಡಿಕೊಂಡು ಎನರ್ಜಿ ತಗೋಬೋದು ಇಫ್ ಮಾಸ್ ಸೆಟ್ಲೈಟ್ ಹ್ಯಾಸ್ ಟು ವ್ಯೂ ಕಂಟಿನ್ಯೂಸ್ ಸನ್ ಸರ್ಫೇಸ್ ಅಂದಾಗ ಇಟ್ ಹ್ಯಾಸ್ ಟು ಬಿ ಲೊಕೇಟೆಡ್ ಆನ್ ಸರ್ಟನ್ ಪ್ಲೇಸ್ ವೇರ್ ದ ಸೆಟ್ಲೈಟ್ ಇಸ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಎನಿ ಕೈಂಡ್ ಆಫ್ ಏನ್ ಕೈಂಡ್ ಆಫ್ ಡ್ರ್ಯಾಕ್ ಫ್ರಮ್ ದ ಅನದರ್ ಪ್ಲಾನೆಟ್ ಬಿಕಾಸ್ ವಿ ನೋ ದಟ್ ಈಚ್ ಆ್ಯಂಡ್ ಎವ್ರಿ ಆಬ್ಜೆಕ್ಟ್ ವಿಲ್ ಹ್ಯಾವಿಂಗ್ ಇಟ್ಸ್ ಸೋನ್ ಗ್ರಾವಿಟೇಷನ್ ಹೆಲ್ಫುಲ್ ಅದರದೇ ತನ್ನದ ಗ್ರಾವಿಟೇಷನಲ್ ಬಲ ಈ ಗುರುತಾಕ್ಷಣ ಬಲ ಇದೆ ಹೀಗಾಗಿ ನೋಡ್ಕೊಡಿ ಒಂದು ಲೊಕೇಶನ್ ವೇ ವೇರ್ ನೋಡ್ಕೊಡಿರಿ ಇವಾಗ ನೋಡ್ಕೊಡಿ ಸನ್ನದ್ದು ರೀ ಸನ್ನದ್ದು ಗ್ರಾವಿಟೇಷನಲ್ ಪುಲ್ ಐತಿ ಅರ್ಥ ಗ್ರಾವಿಟೇಷ್ನಲ್ ಪುಲ್ ಐತಿ ಸಣ್ಣದು ಮತ್ತು ಅರ್ಥದ್ದು ಏನಪ್ಪ ಎರಡೂ ಕಡೆ ಜಗ ಅಂದ್ರೆ ಮಾಯ ಮಾಯಾ ಏನಪ್ಪ ಅನ್ಸ್ಟೇಬಲ್ ಇರ್ತೈತೆ ರೀ ಬಟ್ ನನ್ನ ಪರ್ಪಸ್ ಏನಪ್ಪ ಯು ಪರ್ಪಸ್ ಏನುಪ ಕಂಪ್ಲೀಟ್ ಆಗೋಲ್ಲ ಸೊ ದ್ಯಾಟ್ಸ್ ವೇ ನೋಡ್ಕೊಡಿ ದಾಟ್ಸ್ ಏನು ಪಂದ್ರೆ ಅರ್ ದ್ಯಾಟ್ಸ್ ಏನು ಅಂದ್ರೆ ದೇರ್ ಈಸ್ ಅ ಸರ್ಟನ್ ಲೊಕೇಶನ್ ಇನ್ ಅ ಸ್ಪೇಸ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ ವೇರ್ ವೇರ್

ಯಾವುದೋ ಒಂಥರ ಈ ಥರ ಹಾಕಿ ಅಂತ ಕೊಡ್ರಿ ಈ ಥರ ರೊಟೇಟ್ ಮಾಡ್ತಾನೆ ಅಂತ ತಿಳ್ಕೊಡಿ ಅವಾಗ ಅಂದ್ರೆ ಒಳಗಡೆ ಏನು ಆ್ಯಕ್ಟ್ ಮಾಡೋದಿಲ್ಲ ದ್ಯಾಟ್ ಇಸ್ ಕಾಲ್ ಎ ಸೆಂಟ್ರಿ ಪಿಟಲ್ ಪೋಸ್ ಅದೇ ಔಟ್ಸೈಡ್ ಹೋಗ್ಬೇಕಂತ ಮೇಲೆ ಹೋಗಿ ತೊಗೊಂಡು ಹೋಗಬೇಕು ಬೇರೆ ಡೈರೆಕ್ಷನ್ ಇದಕ್ಕೆ ನಂತರ ಸೆಂಟ್ರಿ ಫ್ಯುಗಲ್ ಇಲ್ಲ ನೋಡ್ ಸೆಂಟ್ರಿಪಿಟಲ್ ಅಂತಂದ್ರೆ ಅಂದ್ರೆ ಕೇಂದ್ರಾಭಿಮುಖಬಲ ಅಂತ ಕೇಂದ್ರ ಬಲ ಅಂತೀವಲ್ಲ ದಟ್ ಇಸ್ ಕಾಲ್ಡ್ ಎಸ್ ಸೆಂಟ್ರಿಪಿಟಲ್ ಪೋರ್ಸ್ ಅಂತ ಹೇಳ್ತೀವಿ ಇವಾಗ ಟೂ ಬಾಡೀಸ್ ಟೂ ಆಬ್ಜೆಕ್ಟ್ ಗ್ರಾವಿಟೇಷನಲ್ ಪೋಲ್ ವಿಲ್ ಬಿ ಬ್ಯಾಲೆನ್ಸ್ ಬೈ ದ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಸೆಂಟ್ರಿಪಿಟಲ್ ಪೋರ್ಸ್ ಅಂದಾಗ ಅಲ್ಲಿ ಸ್ಟೇಬಲ್ ಆಗಿರ್ತೈತಿ ಯೂಜ್ಲಿ ಏನಪ್ಪ ಅಂದ್ರೆ ದೇರ್ ಇಸ್ ಅ ಲೊಕೇಶನ್ ಬಿಟ್ವೀನ್ ಟೂ ಆಬ್ಜೆಕ್ಟ್ ಟೂ ಆಬ್ಜೆಕ್ಟ್ ಆರ್ ಟೂ ಪಾರ್ಟ್ಸ್ ಇನ್ ದ ಸ್ಪೇಸ್ ವೇರ್ ವೇರ್ ದ ಗ್ರಾವಿಟೇಷನಲ್ ಪೋರ್ಸ್ ವಿಲ್ ಬಿ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ಹೇಳ್ತಾರ್ಟ್ ಡೆಫಿನೆಟ್ಲಿ ಇಂಥ ಲೊಕೇಶನಲ್ಲಿ ಕಳ್ಸಿಂದ ಅಂತ ಕೊಡ್ರಿ ಮಾ ಸ್ಯಾಟಲೈಟ್ ವಿಲ್ ಬಿ ಸ್ಟೇಬಲ್ ಸೊ ದಟ್ ಐ ಕ್ಯಾನ್ ಹ್ಯಾವ್ ದ ಕ್ಲಿಯರ್ ವ್ಯೂ ಆರ್ ಕ್ಲಿಯರ್ ಅಬ್ಸರ್ವೇಷನ್ ಆನ್ ದ ಸರ್ಪೇಸ್ ಆಫ್ ದ ಸನ್ ಸರ್ಪೇಸ್ ಅಂತೆ ಇದಕ್ಕೇನಂತಾರೆ ಇದಕ್ಕೇನಂತಾರೆ ಲ್ ಲ್ಯಾಗ್ರಿಜನ್ ಪಾಯಿಂಟ್ ಅಂತ ಲ್ಯಾಗ್ರಿಜನ್ ಪಾಯಿಂಟ್ ವೇರ್ ದ ಗ್ರಾವಿಟೇಷನಲ್ ಪುಲ್ ಆಫ್ ಟು ಆಬ್ಜೆಕ್ಟ್ ಟು ಆಬ್ಜೆಕ್ಟ್ ಅಂತಂದ್ರೆ ಲೆಸ್ ಕನ್ಸಿಡರ್ ಇರುತ್ತೆ ಆ್ಯಂಡ್ ಆ್ಯಡ್ ಅಗೇನ್ ಇಟ್ ವೀಸ್ ವಿಲ್ ಬಿ ಬ್ಯಾಲೆನ್ಸ್ ಬೈ ದ ದ ಸೆಂಟ್ರಿಪಿಟಲ್ ಪೋರ್ಸ್ ಆಫ್ ದ ಆಬ್ಜೆಕ್ಟ್ ಆ ವಸ್ತು ಏನಪ್ಪ ಕೇಂದ್ರಾಭಿಮಾಯ ಏನಪ್ಪಾರೆ ಎರಡೂ ಗುರುತು ಆಕ್ಷಣ ಬಲ್ನ ಬ್ಯಾಲೆನ್ಸ್ ಮಾಡಿರ್ತದೆ ಅಂತೇಳಿ ಇವಾಗ ನೋಡ್ಕೊಡಿರಿ ಇದಕ್ಕೇನಂತಾರೆ ಎಲ್ ಒನ್ ಪಾಯಿಂಟ್ ಅಂದ್ರೆ ಎಲ್ ಒನ್ ಪಾಯಿಂಟ್ ಆಲ್ರೆಡಿ ಏನು ಸೈಂಟಿಸ್ಟ್ ಹ್ಯಾಪ ಆ್ಯಂಡ್ ಏನಪ್ಪ ಆರ್ ಟೋಟಲಿ ಏನಪ್ಪ ಫೈವ್ ಲೊಕೇಶನ್ ಕಳ್ಸಿದ್ದಾರೆ ಏನಪ್ಪ ಇಲ್ಲಿ ನೋಡ್ಕೊಡಿ ಇಲ್ಲಿ ಏನಂತಾರೆ ಎಲ್ತ್ರಿ ಅಂತಾರೆ ಇಲ್ಲಿ ನೋಡ್ಕೊಡಿ ಇಲ್ಲಿ ಏನಪ್ಪಾ ಮೂನ್ ಐತಿ ಎಲ್ ಟು ಅಂತಾರೆ ಮೀನ್ಸ್ ಮೂನ್ ನಿಯರ್ ಬೈ ಏನಪ್ಪ ಅಂದ್ರೆ ಒಂದು ಜಾಗ ಹುಡುಕಿಡುವ ಅಲ್ಲಿ ಸ್ಯಾಟಲೈಟ್ ಹಾಕಿರಂತೆ ಕೊಡಿ ಇಟ್ ವಿಲ್ ನಾಟ್ ಅಟ್ರಾಕ್ಟೆಡ್ ಬೈ ಐದರ್ ಮೂನ್ ಗ್ರಾವಿಟೇಷನ್ ಆರ್ ಏನಪ್ಪ ಅಂದ್ರೆ ಅರ್ತ್ ಗ್ರಾವಿಟೇಷನ್ದಿಂದ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ ಸೊ ಪ್ಲೀಸ್ ರಿಮೆಂಬರ್ ಸನ್ನನ್ನು ನೋಡ್ಕೊ ಎಲ್ ಒನ್ ಅಂತಾರೆ ವೇರ್ ಇಫ್ ಐ ಗೋ ಟು ಸನ್ ಎಲ್ ಒನ್ ಪಾಯಿಂಟಲ್ಲಿ ಏನಾರ ನಾನು ಸ್ಯಾಟಲೈಟ್ ಲೊಕೇಟ್ ಮಾಡಿದೆ ಅಂತ ತಿಳ್ಕೊಡ್ರಿ ಇಟ್ ವಿಲ್ ರಿಮೇನ್ ಸ್ಟೇಬಲ್ ಇಟ್ ವಿಲ್ ರಿಮೇನ್ ಸ್ಟೇಬಲ್ ಬಿಕಾಸ್ ಅಲ್ಲಿ ಗ್ರಾವಿಟೇಷನಲ್ ಫುಲ್ಲು ಎಲಿಮಿನೇಟ್ ಮಾಡಿರಂತೆ ಇದಕ್ಕೆ ಏನಂತಾರೆ ಲ್ಯಾಗ್ರಿಜಮ್ ಪಾಯಿಂಟ್ ಅಂದಾಗ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂದ್ರೆ ಪ್ಲೀಸ್ ರಿಮೆಂಬರ್ ರೀಸೆಂಟ್ಲಿ ಗೌರ್ಮೆಂಟ್ ಆಫ್ ಇನ್ ಅಂಡ್ ಆದಿತ್ಯ ಎಲ್ ಒನ್ ಭಾರತದ ಮೀನ್ಸ್ ಇಸ್ರೋದ ಅಥವಾ ಭಾರತದ ಮೊಟ್ಟ ಮೊದಲ ಪ್ರಯತ್ನ ಸೂರ್ಯನ ಹೆಜ್ಜಾನಿಕೆ ಆದ್ರಿ ಆದಿತ್ಯ ಎಲ್ ಒನ್ ವಿಚ್ ಇಸ್ ಗೋಯ್ ಟು ಲಾಂಚ್ ಇನ್ ಟೂ ತೌಸಂಡ್ ಟ್ವೆಂಟಿ ಟು ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಸೀನ್ ದ ಕ್ವಶನ್ ಅಪ್ಕಮಿಂಗ್ ಪ್ರೊಜೆಕ್ಟ್ ರೀ ಅದ್ರ ಮೇಲೆ ಕೇಳಾತನ ಕ್ವೇಶನ್ ಆದಿತ್ಯ ಎಲ್ ಒನ್ ಇಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳ್ಬೋದು ಎಲ್ ಒನ್ ಅಂದರೆ ಗೊತ್ತಾತ್ರಿ ಲೆಗ್ರಜನ್ ಪಾಯಿಂಟ್ ಆದಿತ್ಯ ಮೀನ್ಸ್ ಇನ್ ನಮ್ಮ ಅವ್ರ ಸಂಸ್ಕೃತ ಓಡೇನಪ್ಪ ಆದಿತ್ಯ ಮೀನ್ಸ್ ಸನ್ ಲೈಟ್ ಸರ್ ಸೂ ಸಾರಿ ಸೂರ್ಯ ಅಂತ ಹೇಳ್ತಿ ಸೊ ಹೀಗಾಗಿ ನೋಡ್ಕೊಳ್ರಿ

ಆಲ್ರೆಡಿ ಏನು ಪರ ಸನ್ ನ ಅಬ್ಸರ್ವ ಇವಾಗ ನೋಡ್ಕೊಂಡು ನಾವು ಸೂರ್ಯನದ ಏನು ಪರ ಔಟರ್ ಏನ್ ಪರ ಸೂರ್ಯನ್ ಏನ್ಪಾಸ್ ಮೀನ್ಸ್ ಸನ್ ಏನಪ್ಪ ಲೇರ್ ವಿ ಡೆಫಿನೆಟ್ಲಿ ವಿರ್ ಗೆಟಿಂಗ್ ಪರ್ ಸರ್ಟನ್ ಇಮೇಜ್ ಆ ಇಮೇಜಸ್ ಎಲ್ಲ ಕೊಡಬೇಕಂದ್ರೆ ಯಾವುದೋ ಒಂದು ಸಟ್ಲೈಟ್ ಇಮೇಜ್ ಕಳ್ಸಬೇಕಲ್ರಿ ನನ್ನ ಸಿಗ್ನಲ್ ಅದೇನು ಪರ ಆಲ್ರೆಡಿ ಏನಪ್ಪ ನಾ ಸೈಜ್ ಹ್ಯಾವ್ ಪ್ಲೇಸ್ ದೇರ್ ಓಕೆ ಅವ್ರದ್ದೊಂದು ಏನಪ್ಪ ಉಪಗ್ರಹ ಇದೀವಿ ಸಟ್ಲೈಟ್ ಇದೆ ಅಂತ ಅದ್ರ ಹೆಸರು ನೋಡ್ಕೊಡ್ರಿ ಪಾತ್ ಫೈಂಡರ್ ಪಾತ್ ಫೈಂಡರ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ರಿಮೆಂಬರ್ ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಪಾರ್ಕರ್ पार्कर मिशन पार्कर मिशन बाय ನಾಸ ಪಾರ್ ಕರ್ಮಿಷನ್ ಬೈ ನಾಸ ನೋಡಿಕೊಡ್ರಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಕರ್ಮೈಝೇಷನ್ ಬೈ ನಾರ ನಾಸದ ಏನು ಅಂದಾಗ ಫಸ್ಟ್ ಎವರ್ ಅಟೆಂಪ್ಟ್ ಟು ಟಚ್ ದ ಸರ್ಫೇಸ್ ಆಫ್ ದ ಸನ್ ದಟ್ ಈಸ್ ಕಾಲ್ಡ್ ಎಸ್ ಪಾರ್ ಕರ್ಮಿಷನ್ ಮೀನ್ಸ್ ಮೊಟ್ಟ ಮೊದಲ ಪ್ರಯತ್ನ ಏನಪ್ಪ ನಾಸಾದ್ರೆ ಏನು ಮಾಡತ್ತಾರೆ ಪಾರ್ ಕರ್ಮಿಷನಲ್ಲಿ ಏನು ಒಂದು ಉಪಗ್ರಹ ಏನಪ್ಪ ಅಂದರೆ ಸೂರ್ಯನನ್ನು ಟಚ್ ಮಾಡಕ್ಕೆ ಕಳಿಸ್ತಾರೆ ಬಿಕಾಸ್ ಆಲ್ರೆಡಿ ಇಟ್ ಈಸ್ ವೆರಿ ವೆರಿ ನಿಯರ್ ಟು ದ ಏನಪ್ಪ ಅಂದ್ರೆ ಸನ್ ಸರ್ಫೇಸ್ ನಿಯರ್ ಹೋಗ್ತಾ ಇದ್ ಬಿಕಾಸ್ ಡೈಲಿ ವಿ ಆರ್ ಗೆಟಿಂಗ್ ಅ ಕರೆಂಟ್ ಅಫೇರ್ಸ್ ರಿಗಾರ್ಡಿಂಗ್ ಪಾರ್ ಕರ್ಮಿಷನ್ ಐದರ್ ಹೆವಿ ಲಾಸ್ಕ್ ಆದಿತ್ಯ ಎಲ್ಬನ್ ಅಥವಾ ಪಾರ್ಕರ್ ಮಿಷನ್ ಆರ್ ಹಿ ಮೇ ಆಸ್ಕ್ ಆಸ್ತೆ ರಿಗಾರ್ಡಿಂಗ್ ಎಲ್ ಒನ್ ಪಾಯಿಂಟ್ ಸೊ ದಟ್ ಸೊ ಪ್ಲೀಸ್ ಇವನ್ ನೆನ್ಪಿಟ್ಕೊಡಿ ಒಮ್ಮೆ ಬೇಸಿಕ್ ಹೊತ್ತಂದ್ರೆ ವಿ ಕ್ಯಾನ್ ಗೋ ಫಾರ್ ಕರೆಂಟ್ ಅಫೇರ್ಸ್ ಡೈರೆಕ್ಟ್ಲಿ ಸೊ ರೈಟ್ ಇದು ನೋಡ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿಕೊಡಿ ಕರೆಂಟ್ ಅಫೇರ್ಸಲ್ಲಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಲಾಂಚ್ ವೆಹಿಕಲ್ಸ್ ಲಾಂಚ್ ವೆಹಿಕಲ್ ಯಾಕಂದ್ರೆ ನಾನು ಸೆಟಲೈಟ್ನ ಲೊಕೇಟ್ ಮಾಡ್ಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಸರ್ಟನ್ ಬಸ್ ರೈಟ್ ಅಥವಾ ರಾಕೆಟ್ ಅಂತ ಬಸ್ ಅಂತ ಏನಪ್ಪ ಅಂದ್ರೆ ನಥಿಂಗ್ ಬಟ್ ದ ಪರ್ಪಸ್ ಆಫ್ ದ ರಾಕೆಟ್ ಇಸ್ ಟು ಹ್ಯಾದ ಏನಪ್ಪ ಅಂದ್ರೆ ಕರೆಕ್ಟ್ ಲೊಕೇಶನ್ಗೆ ಹೋಗಿ ಏನಪ್ಪ ಅಂದಾಗ ನಮಗೇನು ಬೇಕಾಗಿತ್ತು ಇಲ್ಲಿರೋ ಸ್ಯಾಟಲೈಟ್ನ ಸರ್ಟನ್ ಆರ್ಬಿಟಿಕ್ ಕಳ್ಸ್ಬೇಕು ಸೊ ದಾಟ್ಸ್ ನೋಡ್ಕೊಡಿ ಇಂಡಿಯಾದ ಫಸ್ಟ್ ಜನ್ರೇ ಜನ್ರೇಷನ್ ಏನೈತೆ ರೀ ಎಸ್ ಎಲ್ ವಿ ಸೆಕೆಂಡ್ ಜನ್ರೇಷನ್ ಯಾಕಂದ್ರೆ ಅಪ್ಗ್ರೇಡ್ ಮಾಡ್ಕೊಂತ ಬಂದೊಳ್ಳ ಎಸ್ ಎಲ್ ವಿ ಮೀನ್ಸ್ ಸ್ಯಾಟ್ಲೈಟ್ ಲಾಂಚ್ ವೆಹಿಕಲ್ ಅಂತ ನೆಕ್ಸ್ಟ್ ನೋಡ್ಕೊಡಿ ಎ ಎಸ್ ಎಲ್ ವಿ ಅಂತಾರೆ ಎಸ್ ಎಲ್ ವಿ ಅಂತಂದ್ರೆ ಸೆಕೆಂಡ್ ಜನ್ರೇಷನ್ ಆಗ್ಮೆಂಟ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ತರ್ಡ್ ಏನು ಅಂತಾರೆ ಪಿ ಎಸ್ ಎಲ್ ವಿ ವೆರಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಡಿಮಾಂಡೆಡ್ ಲಾಂಚ್ ವೆಹಿಕಲ್ ಫ್ರಾಮ್ ದ ಥ್ರೂ ದ ಗ್ಲೋಬೇ ಏನಪ್ಪ ಪಿ ಎಸ್ ಎಲ್ ವಿ ಬಿಕಾಸ್ ಇಲ್ಲಿ ನೋಡ್ಕೊಡೆ ಪಿ ಎಸ್ ಎಲ್ ಅಂದ್ರೆ ಸಕ್ಸಸ್ಫುಲಿ ಲಾಂಚರ್ ಅಂತಾರ ಇಲ್ಲಿ ನೋಡ್ಕೊಡಿ ಐವತ್ತ್ಮೂರು ಲಾಂಚ್ ಮಾಡಿತ್ತು ಐವತ್ಮೂರು ಸಲ ಏನಪ್ಪ ಉಪಗ್ರಹ ಕಳಿಸಿದ್ರಿ ಅದರ ಐವತ್ತೊಂದು ತಲ ಏನಪ್ಪ ಸಕ್ಸಸ್ ಆಗಿವು ನಾವು ಮೀನ್ಸ್

ವೇಟ್ ಪ್ರೊಮ್ ದ ವೇ ಪ್ರಾ ವೇಟ್ ದ ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತಾರೆ ಇಷ್ಟು ತೂಕುದು ಕೂಡ ಇದು ಎತ್ತೈತೆ ಅಂತಾಗ ಅದಕ್ಕೇನಂತಾರೆ ಇದಕ್ಕೆ ಬಾಹುಬಲಿ ಅಂತ ಜಸ್ಟ್ ಇದು ಲಾಂಚ್ ವೆಹಿಕಲ್ ಜಸ್ಟ್ ಏನು ಪಿಡ್ಕೊಡಿ ನೆಕ್ಸ್ಟ್ ನೋಡ್ಕೊಡಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಡಿರಿ ಲಾಸ್ಟ್ ಟೈಮ್ ಏನಪ್ಪ ಲಾಸ್ಟ್ ಪಿಡ್ದಲ್ಲಿ ಏನು ಹೇಳಿದೆ ನಾನು ರಿಗಾರ್ಡಿಂಗ್ ಏನಪ್ಪ ಅಂದ್ರೆ ಸ್ಟಾರ್ಲಿಂಕ್ ಸ್ಟಾರ್ಲಿಂಕ್ ಅಂತ ಹೇಳಿದ್ರೆ ವಿತ್ ದ ಸೇಮ್ ಏನ ವಿತ್ ದ ಸೇಮ್ ಏನೋ ನೋಡ್ಕೊಡ್ರಿ ಯಾವಾಗ ಯಾವಾಗ ಎಲಾನ್ ಮಸ್ಕ್ ಏನಾದರೂ ಅಪ್ಗ್ರೇಡೇಷನ್ ಅಥವಾ ಏನಾದ್ರೂ ಪ್ರೊಜೆಕ್ಟ್ ಅಂತ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅದಕ್ಕೆ ನೋಡ್ಕೊಡ್ರಿ ಇವಾಗ ನಿಮ್ಗೆ ಏನು ಬೇಕಾಯ್ತು ಅಂದಾಗ ಈ ಮೂರ್ಮ್ ಏನ್ಪಿ ಕೊಡ್ರಿ ಏನಪ್ಪ ಜಬ್ ಬಿಝಾಯ್ ಜಬ್ ಬಿಝಾಯ್ಸ್ ನೆಕ್ಸ್ಟ್ ನೋಡ್ಕೊಡ್ರಿ ರಿಚರ್ಡ್ ಬ್ರಾನ್ಸನ್ ಆ್ಯಂಡ್ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಜಬ್ ಬಿಜಾಯ್ ನೋಡ್ಕೊಂಡು ಸ್ಪೇಸ್ ಸ್ಟೇಷನ್ ಹೆಸರು ಏನಪ್ಪ ಅಂದಾಗ ಬ್ಲೂ ఒరిజిన్ బ్లూ వర్జిన్ ఇది అంద్ర వర్జిన్ గ్యాలక్టిక్ గ్యాలక్టిక్ ఎలా మస్తి స్పేసెక్స్ అంత స్పేసెక్స్ వై ఐమ్ సైంగ్ వెరీ వెరి ఇంపార్టెంట్ అందా న్యూస్ పేపర్ బా బికస్ ఎవ్రీ వన్ వాంటెడ్ టు ఎల్ ఎల్ సెట్లైట్ కల్సాత్ బట్ ఎవ్రీ వన్ వాంటెడ్ టు సెండ్ ಹುಮನ್ ಬೀಂಗ್ಸ್ ಆನ್ ಸಟನ್ ಏನಪ್ಪ ಹೈಟಲ್ಲಿ ಟೂರಿಸಮ್ ಕಳ್ಸಬೇಕಾದ್ರೆ ಇದು ರಿಚರ್ಡ್ ಬ್ರಾಂಡ್ಸನ್ ಏನು ಮಾಡಿದ್ರಿ ಇಲ್ಲಿ ಬಂದು ಏನಪ್ಪ ಇಲ್ಲಿ ಬಂದು ಏನ್ಪಾರ ಅಪ್ ಟು ಸರ್ಟನ್ ಏಯ್ಟಿ ಏಯ್ಟ್ ಕಿಲೋಮೀಟರ್ ಮಟ್ಟ ಹೋಗಿ ಎಸ್ ಐ ಹ್ಯಾವ್ ಸೀನ್ ಐ ಹ್ಯಾವ್ ಎಂಟರ್ಡ್ ದ ಸ್ಪೇಸ್ ಯಾರಾದರೂ ಫ್ಯೂಚರ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನಲ್ಲಿ ದುಡ್ಡು ಕೊಡಿರಿ ನಾನು ನಿಮ್ಗೆ ಸ್ಪೇಸ್ ಟೂರಿಸಮ್ ಕಳ್ಸಿ ಅಂತ ಯಾರು ರಿಚರ್ಡ್ ಬ್ರಾನ್ಸ್ ಏಯ್ಟಿ ಏಯ್ಟ್ ಕಿಲೋಮೀಟರ್ ಹೋದ್ರೆ ಇದರಲ್ಲಿ ಏನಾಗಿತ್ತು ನೋಡ್ಕೊಳಿ ಇದರಲ್ಲಿ ಏನಪ್ಪ ಅಂದ್ರೆ ಪಸ್ಟ್ ಏನ್ಪಾರ ಒಬ್ಬರು ಉಮೆನ್ ಹೋಗಿದ್ರು ಉಮೆನ್ ಹೋಗಿದ್ರಂದಾಗ ಶಿರೀಷಾ ಬಾಂದ್ಲಾ ಅದಕ್ಕೆ ನಿಮ್ಗೆ ನೋಡ್ಕೊಡಿರಿ ರೀಸೆಂಟಾಗಿರೋ ಒಂದು ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಶಿರೀಷಾ ಬಾಂದ್ಲಾ ಅಂದ್ರ ಬಗ್ಗೆ ಕ್ವಶನ್ ಕೇಳಬೇಕಾಸ್ ಸಿ ಬಿಕಮ್ ದ ಥರ್ಡ್ ಇಂಡಿಯನ್ ವುಮೆನ್ ಇಂಡಿಯನ್ ಒರ್ಜಿನ್ ವುಮೆನ್ ಟು ಹೂ ವಿಸಿಟೆಡ್ ಏನು ಬಂದಾಗ ಹೂ ವಿಸಿಟೆಡ್ ಸ್ಪೇಸ್ ಆಬ್ಸರ್ ಏನ್ ಪರ ಕಮ್ ಸರ್ ಏನು ಪರ ಕಲ್ಪನಾ ಚಾವ್ಲಾ ನೈನ್ಟೀನ್ ನೈಂಟಿ ಸೆವೆನ್ ನೆಕ್ಸ್ಟ್ ಸುನಿತಾ ವಿಲಿಯಮ್ಸು ನೆಕ್ಸ್ಟ್ ಶಿರೀಷಾ ಬಾಂದ್ಲಾ ಅವರು ಸ್ಪೇಸ್ಗೆ ಹೋದವ್ರು ಅಂತ ಹೇಳತ್ತೆ ಸ್ಪೇಸ್ಗೆ ಹೋದವರು ಅಂತೇಳಿ ಸೊ ದ್ಯಾಟ್ ಸೊ ನೆಕ್ಸ್ಟ್ ನೋಡ್ಕೊಡಿ ಜಬ್ ಬಿಜಾನ್ ಏನು ಬಂದಾಗ ನಾನು ಹೋಗಿ ಬರ್ತೇನೆ ಪರ್ ಹೀ ಅವೆಂಟ್ ಏನು ಹಂಡ್ರೆಡ್ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ ಮೇಲೆ ಹೋಗಿ ಬಂದ ಇವರೆಲ್ಲ ಈ ಥರ ಮಾಡಬೇಕಾದ್ರೆ ನೆಕ್ಸ್ಟ್ ಎಲಾರ್ ಮಸ್ಕ್ ಇಂಪಾರ್ಟೆಂಟ್ ಏನ್ ಪರ ಹೀ ಕ್ರಿಯೇಟೆಡ್ ಅ ಹಿಸ್ಟ್ರಿ ಬೈ ಬಿಕಮ್ ದ ಫಸ್ಟ್ ಎವರ್ ಸ್ಪೇಸ್ ಏಜೆನ್ಸಿ ವಿಚ್ ಕ್ಯಾನ್ ವಿನ್ ವಿಚ್ ಹ್ಯಾವ್ ಸೆಂಡ್ ಹ್ಯೂಮನ್ ಬೀಂಗ್ಸ್ ಅಪ್ ಟು ದಿ ಹೈಟ್ ಆಫ್ ಫೋರ್ ತರ್ಟಿ ಸೆವೆನ್ ಕಿಲೋಮೀಟರ್ ಫಾರ್ ತ್ರೀ ಡೇಸ್ ವಿತ್ ಅ ಪ್ರೊಜೆಕ್ಟ್ ಕಾಡ್ ಆ್ಯಸ್ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಫೋರ್ ನೀವೆಲ್ಲ ಇಲ್ಲಿ ಒಂದು ಏನು ಜಸ್ಟ್ ಏನಪ್ಪ ಹಾಫ್ ಆನ್ ಅವರ್ ಹಿಂಗೆ ಹೋಗಿ ಬಂದ್ರೆ ನಾ ಎಲ್ಲರಿಗಿನ್ನೂ ಜಾಸ್ತಿ ಕಳ್ಸಿ ಕೊಡ್ತೀನಿ ಅಂತಂದ್ರೆ ಇನ್ಸ್ಪಿರೇಷನ್ ಫೋರ್ ಅನ್ನೋದು ಎಲ್ಲ ಮಸ್ಕ್ ಪ್ರಾಜೆಕ್ಟ್ ಏನಪ್ಪ ಹೂ ವಿಚ್ ಹ್ಯಾವ್ ಸೆಂಡ್ ಎನ್ ಫೋರ್ ಎಸ್ ನಾಟ್ ಆರ್ ಫೋರ್ ಟೂರಿಸ್ಟ್ ಪೀಪಲ್ ಟು ಅಪ್ ಟು ಫೋರ್ ತರ್ಟಿ ಸೆವೆನ್ ಕಿಲೋಮೀಟರ್ ಹೈಟ್ ಫ್ರಮ್ ದ ಅರ್ತ್ ಸರ್ಫೇಸ್ ಅಂತ ಹೇಳತ್ತಾನೆ ಇಲ್ಲಿ ಕರೆಂಟ್ ಅಫೇರ್ಸಲ್ಲಿ ಅಂದಾಗ ಹೀ ಬಿಕಮ್ ದ ಫಸ್ಟ್ ಅವರ್ ಫೋಸ್ ಮಿಸ್ ಸ್ಪೇಸ್ ಇಫ್ ಬಿಕಮ್ ದ ಫಸ್ಟ್ ಅವರ್ ಸ್ಪೇಸ್ ಏಜೆನ್ಸಿ ವಿಚ್ ಹ್ಯಾವ್ ಸೆಂಡ್ ಅಪ್ ಟು ಫೋರ್ ತಿ ತರ್ಟಿ ಸೆವೆನ್ ಕಿಲೋಮೀಟರ್ ಹುಮನ್ ಬೀಂಗ್ಸ್ನ ದಟ್ ಫಾರ್ ದ ಟೂರಿಸಮ್ ಅಂತ ಬಿಕಾಸ್ ನಮ್ಮ ಸೈಂಟಿಸ್ಟ್ಗಳು ಎಲ್ಲಿ ಹೋಗಿದ್ರೆ ಏನೈತಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಬರ್ತದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಪ್ಪ ಅಂದ್ರೆ ಫೋರ್ ಟ್ವೆಂಟಿ ಕಿಲೋಮೀಟರ್ ತನ ಐತಿ ಅಂತ ಹೇಳ್ತಾರೆ ಇದಕ್ಕಿಂತ ಮೇಲೆ ಏನಪ್ಪ ಇದಕ್ಕಿಂತ ಮೇಲೆ ಏನಪ್ಪ ಅಂದ್ರೆ ಹುಮನ್ ಬೀಂಗ್ಸ್ ಕಳಿಸ್ತಾ ಯಾರಿ ಎಲ್ಲ ಅನ್ಮಸ್ಕ್ ಅಂತ ಹೇಳಿ ಇವಾಗ ಎಲ್ಲರೂ ಸ್ಪೇಸಲ್ಲಿ ದುಡ್ಡು ತಗೋಬೇಕಾದ್ರೆ ಆ್ಯಂಡ್ ವಾಟ್ ಅಬೌಟ್ ಅವರ್ ಇಸ್ರೋ ಇಸ್ ಡೂಯಿಂಗ್ ಅದ ದ್ಯಾಟ್ಸ್ ವೈ ನಾಟ್ ಟು ಟ್ಯಾಕಲ್ ವಿತ್ ದಿಸ್ ಒನ್ ಪರ ಇಸ್ರೋ ಇಸ್ರೋ ಇಸ್ ಪ್ಲಾನಿಂಗ್ ಇಸ್ರೋ ಇಸ್ ಪ್ಲಾನಿಂಗ್ ಟು ಹ್ಯಾವ್ ಏನು ಪಂದಾಗ ಗಗನ್

ಇಟ್ ಈಸ್ ಇಂಡಿಯಾ ಫಸ್ಟ್ ಎವರ್ ಮಿಷನ್ ಟು ಸೆಂಡ್ ಹುಮನ್ ಬೀಯ್ಸ್ ಉಂಟು ದ ಸ್ಪೇಸ್ ಅಂತ ಹೇಳ್ತಾರೆ ಯಾಕಂದ್ರೆ ಇವರಿಗೆಲ್ಲ ಟ್ಯಾಕಲ್ ಕೊಡ್ಬೇಕಂತಾರೆ ವಿ ನೀಟ್ ಆ್ಯಂಡ್ ಆಗಿ ಇಂಡಿಯಾ ಹಾವ್ ದ ಲಾರ್ಡ್ಸ್ ಆಫ್ ದನ್ ಪರ್ ರೆಸ್ಪೆಕ್ಟ್ ಟುವರ್ ದ ಗ್ಲೋಬ್ ಬೈ ಸೇಂಗ್ ದ್ಯಾಟ್ ಇಂಡಿಯಾ ಕ್ಯಾನ್ ಲಿಫ್ಟ್ ಲಾರ್ಡ್ಸ್ ಆಫ್ ಎನ್ ಪರ್ ಸಕ್ಸಸ್ಫುಲ್ ಲಾಂಚಸ್ ಅಂತೇಳಿ ಅದಕ್ಕೆ ಎಲ್ಲರೂ ಸೆಟೈಟ್ ಕೊಡಾತ್ರ ನನಗಲ್ಲ ನಾವು ಹುಮನ್ ಪರ್ ವಿ ಕೆನ್ ಹಾವ್ ಲಾರ್ಡ್ಸ್ ಆಫ್ ದ ಮನಿ ಸೊ ದಟ್ ಸೊ ಇವ್ರೆಲ್ಲ ಟ್ಯಾಕಲ್ ಮಾಡೋಕೆ ಇಸ್ರೋ ಇಸ್ ಡೂಯಿಂಗ್ ಗಗನ್ ಯಾನ್ ಒನ್ ಮಿಷನ್ ಗಗನ್ ಯಾನ್ ಒನ್ ಮಿಷನ್ ಅನ್ನು ಕೊಡ್ರಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ರೀಸೆಂಟ್ಲಿ ಇದ್ರ ಇಂಜಿನ್ ಟೆಸ್ಟ್ ಮಾಡಿರಿ ಯಾವ ಅಂದಾಗ ವಿಕಾಸ್ ಇಂಜಿನ್ ಹೆಸರು ರೀ ಗಗನಯಾನ್ ಒನ್ನದಲ್ಲಿ ಏನು ಲಿಫ್ಟ್ ಮಾಡತೈತಿ ರೀ ಇದು ರಾಕೆಟ್ಲಿಗೆ ಲಿಫ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಇಂಜಿನ್ ಇರ್ತೈತಲ್ಲ ರೀ ಇಂಜಿನ್ ಏನಪ್ಪ ಅಂದ್ರೆ ಇಂಜಿನ್ ಏನಂತ ಇಟ್ಟಾರೆ ಅಂದಿಗೆ ವಿಕಾಸ್ ಅಂತ ಹೆಸರಿಟ್ಟರು ಆಲ್ರೆಡಿ ಸಕ್ಸಸ್ಫುಲಿ ಟೆಸ್ಟ್ ಮಾಡ್ಯಾರ ಅದೇ ಟೈಪ್ ನೋಡ್ಕೊಡಿರಿ ಎಲಾನ್ ಮಸ್ಕದ್ದು ಎಲಾನ್ ಮಸ್ಕದ್ದು ಅತಿ ಹೆಚ್ಚು ವೇಟ್ ಹೇಳೋದು ಅಲ್ಲ ರೀ ಪಾಲ್ಕನ್ ನೈನ್ ಅನ್ನೋದು ಇದೇನು ರೀ ರಾಕೆಟ್ ರಾಕೆಟ್ ಪ್ಲೀಸ್ ರಿಮೆಂಬರ್ ಎಲಾನ್ ಮಸ್ಕ್ ನಮ್ಗೆ ಏನು ಕೊಡ್ತಾನೋ ಗೊತ್ತಿಲ್ಲ ಎಟ್ಲೀಸ್ಟ್ ಹಿ ವಿಲ್ ಗಿವ್ ಒನ್ ಕ್ವಶನ್ ಪ್ಲೀಸ್ ಹಾವ್ ದ ಕ್ಲಾರಿಫಿಕೇಶನ್ ಅಬೌಟ್ ದ ಹೀಸ್ ಏನು ಪರ ಪ್ರೊಜೆಕ್ಟ್ಸ್ ಇವಾಗ ನೋಡ್ಕೊಡಿ ಏನೈತ್ರಿ ಗಗನ್ಯಾನ್ ಒನ್ ಮಿಷನ್ ಏನಪ್ಪಾ ಅರ್ತ್ ಮೇಲೆ ಕಳ್ಸೈತೆ ನಾವು ಇದೇ ಟೈಪ್ ನೋಡ್ಕೊಡ್ರಿ ಇದೇ ಟೈಪ್ ಏನಪ್ಪ ಅಂದ್ರೆ ವಿ ನೋ ದ್ಯಾಟ್ ವಿ ನೋ ದ್ಯಾಟ್ ಇವಾಗ ನೋಡ್ಕೊಡ್ರಿ ಲ್ಯಾಂಡ್ ಇಲ್ಲ ಅಂತ ತೆಗೊಡ್ರಿ ವಾಟರ್ ಬಾಡಿ ಒಳಗೆ ಲಾರ್ಡ್ಸ್ ಆಫ್ ದ ಅದ ಅಂದಾಗ ಹ್ಯೂಮನ್ ಬೀಂಗ್ಸ್ನ ಇಲ್ಲಿ ಕಳಿಸ್ಕೊಂಡು ವಾಟರ್ ಬಾಡಿ ಒಳಗೆ ಕಳಿಸ್ಕೊಂಡು ಹ್ಯೂಮನ್ ಬೀಂಗ್ಸ್ನಾಗ ಏನು ಮಾಡೋದು ಅಂದಾಗ ಅಲ್ಲಿ ರಿಸರ್ಚ್ ಮಾಡ್ಕೊಂಡು ವಾಟರ್ ದ ಮಿನ್ರಲ್ಸ್ ಆರ್ ಲೊಕೇಟೆಡ್ ಅಂತೇಳಿ ಅರ್ತ್ ಡೀಪೆಸ್ಟ್ ಪಾಯಿಂಟ್ ಕಳ್ಸಿದ್ರೆ ಡೀಪೆಸ್ಟ್ ಪಾಯಿಂಟ್ ಅಂದರೆ ಮೋರ್ ದ್ಯಾನ್ ಸಿಕ್ಸ್ ತೌಸಂಡ್ ಮೀಟರ್ ಮೀನ್ಸ್ ಆರ್ ಕಿ ಮೀನ್ಸ್ ಮೋರ್ ದ್ಯಾನ್ ಸಿಕ್ಸ್ ಕಿಲೋಮೀಟರ್ ಏನು ಒಳಗೆ ಕಳಿಸ್ಕೊಂಡು ಅಲ್ಲಿ ರಿಸರ್ಚ್ ಮಾಡ್ಬೇಕಂದ್ರೆ ಇಂಡಿಯಾ ಹ್ಯಾಸ್ ಕ್ರಿಯೇಟೆಡ್ ಏನಪ್ಪ ಅಂದ್ರೆ ಫಾರ್ ದ ಫಸ್ಟ್ ಮೀನ್ಸ್ ಇಂಡಿಯಾ ಕಂಡಕ್ಟೆಡ್ ಫಸ್ಟ್ ಏ ದೇರ್ ಏನು ಅಂಡರ್ ಗ್ರೌಂಡ್ ವಾ ಅಂಡರ್ ವಾಟರ್ ವಾಟ್ರ್ ಪ್ರಾಜೆಕ್ಟ್ ಏನಪ್ಪ ಅಂದ್ರೆ ಸಮುದ್ರಯಾನ್ ಸಮುದ್ರಯಾನ್ ಅನ್ ರಿಮೆಂಬರ್ ಬಿಕಾಸ್ ಟಿಲ್ ನೌ ಓನ್ಲಿ ಟಿಲ್ ನೌ ಓನ್ಲಿ ಏನಪ್ಪ ಅಂದ್ರೆ ಫೈವ್ ಕಂಟ್ರೀಸ್ ಹಾವ್ ಸರ್ಚ್ ಅಸ್ಟ್ರೈಕ್ ಏನಪ್ಪ ಪ್ರಾಜೆಕ್ಟ್ ಇಲ್ಲೇನು ರೀ ಹ್ಯೂಮನ್ ಬೀಂಗ್ಸ್ ಏನು ಮಾಡತ್ತರಿ ನೀರೊಳಗೆ ಕಳಿಸ್ಕೊಂಡು ಅಷ್ಟು ಡೀಪ್ ಪ್ಲೇಸ್ಗೆ ಹೋಗಿ ಅಬ್ಸರ್ವ್ ಮಾಡೋದ್ರಿ ವಾಟ್ ಆರ್ ದ ಮಿನಿರಲ್ಸ್ ಆರ್ ಲೊಕೇಟೆಡ್ ಅಂತ ದ್ಯಾಟ್ಸ್ ವೈ ಇಂಡಿಯಾಸ್ ಫಸ್ಟ್ ಎವರ್ ಅಟೆಂಪ್ಟ್ ಏನಪ್ಪ ಸಮುದ್ರ ಅಂತಾರ ಪ್ರಾಜೆಕ್ಟು ಮಾಡ್ತಾ ಇದ್ದೀವಿ ಇದನ್ನು ಲಾಂಚ್ ಮಾಡಿದ್ರೂ ಕೊಡಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಸೊ ಪ್ಲೀಸ್ ರಿಮೆಂಬರ್ ಆಫ್ ಒನ್ಲಿ ಹಿ ಈಸ್ ಆಸ್ಕಿಂಗ್ ಇಪ್ಪ ಮಿನಿಸ್ಟ್ರಿ ಭಾರತದ ಮೊಟ್ಟ ಮೊದಲು ಏನು ಪಂದ್ರೆ ಸಮುದ್ರದ ಅಧ್ಯಯನ ಒಳಗೆ ಏನು ಕಲೆಂಜಿಗಳ ಅಧ್ಯಯನ ಮಾಡಬೇಕಾದ್ರೆ ವಿ ಆರ್ ಸೆಂಡಿಂಗ್ ಹ್ಯೂಮನ್ ಬಿಇಂಗ್ಸ್ಟೂ ದ ಡೀಪೆಸ್ಟ್ ಪಾಯಿಂಟ್ ಡೀಪೆಸ್ಟ್ ಪಾಯಿಂಟ್ ಅದಕ್ಕೆ ಏನು ಪಂದ್ರೆ ಸಮುದ್ರಯಾನ ತೆಸಿರ್ತಾರೆ ಮೇಲಿನೂ ಕಳ್ಸಿ ಕೆಳಗಿನ ಅನಿಸ್ತು ಬಿಕಾಸ್ ವಿ ನೀಡ್ ಟು ಇಂಪ್ರೂವ್ ಅಂತೀವಿ ಸೊ ಇಂಡಿಯನ್ ಒಬ್ಬ ಸಮುದ್ರಯಾನದಲ್ಲಿ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಲಾಂಚ್ ಮಾಡಿದ್ದೆ ಆ್ಯಂಡ್ ಅಗೇನ್ ವಿಚ್ ವಾಸ್ ಕಂಡಕ್ಟೆಡ್ ಬರ್ ರಿಸರ್ಚ್ ನೋಡ್ಕೊ ನ್ಯಾಷನಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ದ ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ಚೆನ್ನೈ ಅಂದ್ರೆ ಇದ್ರ ಬಗ್ಗೆ ಸ್ಟಡಿ ಮಾಡತ್ತಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಯಾರಪ್ಪ ಅಂದ್ರೆ ಚೆನ್ನೈದಲ್ಲಿ ಹೇಳ್ಕೊಡ್ರಿ ಇವ್ರು ಮಾಡತ್ತಾರ ಸೊ ಪ್ಲೀಸ್ ಸಮುದ್ರದ ಬಗ್ಗೆ ಒಂದು ಎರಡು ಲೈನ್ ಓದ್ಕೊಡ್ರಿ ಗಗನಿ ಅನ್ವತೀವಿ ಮೋಸ್ಟ್ ಪ್ರಿಡಿಕ್ಟೆಡ್ ಏರಿಯಾ ಅಂದಾಗ ಇವಿ ಅಂತ ಹೇಳ್ತಾರೆ ಮೋಸ್ಟ್ ಪ್ರೆಡಿಕ್ಟೆಡ್ ಏರಿಯಾ ಸೊ ಹೀಗಾಗಿ ಇವನ್ನೆಲ್ಲ ಪಾಯಿಂಟ್ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡಿ ಕರೆಂಟ್ ಅಫೇರ್ಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸರ್ಟನ್ ಪ್ರಾಜೆಕ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ ನಾಸದೇ ತಗೊಂತ ನೋಡ್ಕೊ ಫಸ್ಟ್ ನೋಡ್ಕೊಡಿ ನಾಸಾ ಪ್ರಾಜೆಕ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸಲ್ಲಿ ನೋಡ್ಕೊಡ್ರಿ ಫಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ ಸಾರಿ ಸಿಕ್ಸ್ಟೀನ್ತ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಏನು ಮಾಡಿದ್ರು ದಿ ಹ್ಯಾವ್ ಸೆಂಟ್ ಲೂಸಿ ಮಿಷನ್ ನಿಮಗೆ ನೋಡಿಕೊಂಡ್ರಿ ಏನು ಕೇಳ್ತಾನೆ ಅಂದಾಗ ಆಲ್ರೆಡಿ ವಿ ಹ್ಯಾವ್ ಸೀನ್ ಏನಪ್ಪ ಅಂದ್ರೆ ಲೂಸಿ ಮಿಷನ್ ಇಸ್ ರಿಲೇಟೆಡ್ ಟು ವಾಟ್ ಅಂತ ಕಥಾ ಲೂಸಿ ಮಿಷನ್ ಇಸ್ ರಿಲೇಟೆಡ್ ಟು ವಿನೋ ದ್ಯಾಟ್ ಮಾರ್ಸ್ ಮಂಗಳ ಗ್ರಹ ಮತ್ತು ಏನು ಜುಪಿಟರ್ ಜುಪಿಟರ್ ಗುರುಗ್ರಹದ ನಡುವೆ ಏನಪ್ಪ ವಿ ಹ್ಯಾವ್ ಏನಪ್ಪ ಅಂದ್ರೆ ಅಸ್ಟ್ರಾಯ್ಡ್ ಬೆಲ್ಟ್ ಅಂತೇಳಿ ಕ್ಷುದ್ರಗಳು ಈ ಜುಪಿಟ್ರಲ್ಲಿ ಏನಪ್ಪಾ ಜುಪಿಟ್ರ್ ಸುತ್ತಿನ ಸು ಸುತ್ತಾಕ್ತಾವಲ್ಲ ಜುಪ್ ಎಸ್ಟ್ರಾಯ್ಡ್ಸ್ ಜುಪಿಟ್ರನ್ನ ಸುತ್ತ ಸುತ್ತ ಇರುವ ಎಸ್ ಎಸ್ಟ್ರಾಯ್ಡ್ಸ್ನ ಅಧ್ಯಯನ ಏನು ಏನಪ್ಪ ನಾಸ್ ಐ ಹ್ಯಾವ್ ಕಂಡಕ್ಟೆಡ್ ಲೂಸಿ ಮಿಷನ್ ಟು ಸ್ಟಡಿ ದ ಟು ಸ್ಟಡಿ ದ ಜುಪಿಟರ್ಸ್ ಟ್ರೋಝನ್ಸ್ ಅಂತಾರೆ ಟ್ರೋಜನ್ಸ್ ಅಂತ ನೋಡ್ಕೊಡಿ ಒಟ್ಟು ಪ ಎಂಟು ಎಸ್ಟ್ರಾಯ್ಡ್ಸ್ ಏನು ಅಂದಾಗ ಸ್ಟಡಿ ಮಾಡೋಕ ನಾ ಸಹ ಲಾಸ್ಟ್ ಮಂತಲ್ಲಿ ಒಂದು ಮಿಷನ್ ಲಾಂಚ್ ಮಾಡೈತ್ರಿ ಲೂಸಿ ಮಿಷನ್ ವಿಚ್ ಈಸ್ ಗೋಯಿಂಗ್ ಟು ಅಬ್ಸರ್ವ್ ದ ಇಪ್ಪ ಸ್ಟಡಿ ದ ಆಸ್ಟ್ರಾಯ್ಡ್ ನಿಯರ್ ದ ಏನಪ್ಪ ನಿಯರ್ ದ ಜುಪಿಟರ್ ಏನಪ್ಪ ಜುಪಿಟರ್ ಬಾ ಜುಪಿಟರ್ ಆರ್ಬಿಟ್ ಅಂತ ಹೇಳ್ತಾನೆ ಜಸ್ಟ್ ನೋಡಿ ಲೂಸಿ ಇಸ್ ಮಿಶನ್ ಮಿಷನ್ ಇಸ್ ರಿಲೇಟೆಡ್ ಅಂತಾರೆ ಜುಪಿಟರ್ ನಿಯರ್ ಬೈ ಇರೋ ಅನ್ಪಾರ ಎಂಟು ಆಸ್ಟ್ರಾಯ್ಡ್ಸ್ ಅಥವಾ ಕ್ಷುದ್ರಗ್ರಹಣ ಅದೇನು ಮಾಡೋಕ್ಕೆ ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಂದಾಗ ಅರ್ಥಮಿಶ್ ಅರ್ಥಮೇಶ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ರಿ ಅರ್ಥಮೇಶ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನೋಡ್ಕೊಡ್ರಿ ಫಾರ್ ದ ಫಸ್ಟ್ ಫಾರ್ ದ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ನಾಸಾ ಇಸ್ ಸೆಂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ಹ್ಯೂಮನ್ ಬೀಯಿಂಗ್ಸ್ ಆನ್ ಮೂನ್ ಅಂತ ಇರ್ತಾರೆ ಹ್ಯೂಮನ್ ಬೀಂಗ್ಸ್ ಆನ್ ಮೂನ್ ಅಂದಾಗ ಹ್ಯೂಮನ್ ಬೀಂಗ್ಸ್ ಆನ್ ಮೂನ್ ಅಂದಾಗ ನೋಡ್ಕೊಡ್ರಿ ವಿನೋದ್ ಆಟ್ ವಿನೋದ್ ದ್ಯಾಟ್ ಇಲ್ಲಿ ನೋಡ್ಕೊಡ್ರಿ ಮೂನ್ ಇಲ್ಲ ಐತಿ ಅಂದಾಗ ಆಲ್ರೆಡಿ ಇನ್ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅಪೋಲೋ ಲೆವೆನ್ ಅಂತ ಮಾಡಿದ್ರಿ ವುಮನ್ ಬಿಂಗ್ಸ್ ಕಳ್ಸಿದ್ವಿ ಬಟ್ ಅಗೇನ್ ಇಟ್ ವಾಂಟ್ ಟು ಸೆಂಡ್ ಆಗಿನ್ ಪ ಅಗೇನ್ ಇಟ್ ವಾಂಟ್ ಟು ಸೆಂಡ್ ಏನು ಪರ ಸೆಕೆಂಡ್ ಟೈಮ್ ವುಮನ್ ಬಿಂಗ್ಸ್ ಅಲ್ಲಿ ಸ್ಪೆಷಾಲಿಟಿ ಏತ್ರಿ ವರ್ಲ್ಡ್ಸ್ ಫಸ್ಟ್ ಎವರ್ ಫಸ್ಟ್ ಎವರ್ ವುಮೆನ್ ಕಳ್ಸಾ ಇರ್ತದೆ ದೇ ಆರ್ ಸೆಂಡಿಂಗ್ ವುಮೆನ್ ಬೈ ಟೂ ತೌಸಂಡ್ ಟ್ವೆಂಟಿ ಫೋರ್ ದ್ಯಾಟ್ ಟು ದ್ಯಾಟ್ ಟೂ ಅಲ್ಲಿ ನೋಡ್ಕೊಡ್ರಿ ಸೌತ್ ಪೋಲ್ ಆಫ್ ದ ಸೌತ್ ಪೋಲ್ ಆಫ್ ದ ಸೌತ್ ಪೋಲ್ ಆಫ್ ದ ಮೂನ್ ಅಂತ ಹೇಳತ್ತಾರ ಇವಾಗ ಸೌತ್ ಪೋಲ್ ಮೂನೋಳಿಗೆ ಏನೈತೆ ಅನ್ನೋ ಕ್ಯೂರಿಯಾಸಿಟಿ ಐತೆ ಇವಾಗ ಇಲ್ಲಿ ಏನೈತೆ ಅಂತ ಕಂಡಿಡ್ಕೊಬೇಕಂದ್ರೆ ಫಸ್ಟ್ ವಿ ನೀಡ್ ಟು ಸೆಂಡ್ ಪರ ಅನ್ಮ್ಯಾನ್ ಮಿಷನ್ಸ್ ಅನ್ಮ್ಯಾನ್ ಮಿಷನ್ಸ್ ಇಲ್ಲಿ ಏನೈತೆ ಅನ್ನೋ ಗೊತ್ತಿಲ್ಲ ಅಂದಾಗ ಡೈರೆಕ್ಟ್ ಹುಮನ್ ಬೀಂಗ್ಸ್ ಕಳ್ಸಕ್ಕೆ ಬರಲ್ಲ ಫಸ್ಟ್ ಸಮ್ ಮಟೀರಿಯಲ್ ಮಷಿನ್ ಕಳ್ಸ್ಕೊಂಡು ಅಲ್ಲಿ ಏರಿಯಾಸ್ ನೋಡ್ ಮೆನ್ಸ್ ಅಲ್ಲಿ ಕಂಡೀಷನ್ಸ್ ನೋಡಿಕೊಂಡು ವಿ ನೀಡ್ ಟು ಸೆಂಡ್ ಹುಮನ್ ಬೀಂಗ್ಸ್ ಅಂತೇಳಿ ದಾಟ್ಸ್ ವೈ ಈ ಅರ್ಥಮಿಶ್ ಪ್ರೋಗ್ರಾಮ್ನಲ್ಲಿ ಈ ಪಾರ್ಟಿ ಕಳ್ಸಬೇಕಂದಾಗ ಒಡೆದ ಕಂಡೀಷನ್ ಚೆಕ್ ಏನು ಮಾಡಿದ್ರಿ ವೈಪರ್ ವೈಪರ್ ಅನ್ನು ನೋಡ್ಕೊಂಡು ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ವೈಪರ್ ಅನ್ನೋದು ಏನಪ್ಪ ಮಿಷನ್ ಲಾಂಚ್ ಮಾಡ್ತಾರೆ ದ ರೋವರ್ ದ ರೋವರ್ ವಿಚ್ ಈಸ್ ಗೋಯಿಂಗ್ ಟು ಸ್ಟಡಿ ದ ಸೌತ್ ಪೋಲ್ ಕಂಡೀಷನ್ ಸ್ಟಡಿ ಮಾಡಿಕೊಂಡು ಏನುಪ್ರೆ ನಾಸಾಕ್ ಸಿಕ್ ಇನ್ಫಾರ್ಮೇಷನ್ ಕೊಡ್ತಾರೆ ದೆನ್ ನಾಸಾ ಏನು ಪಂದ್ರೆ ಅದರ ಅಕಾರ್ಡಿಂಗ್ಸ್ ಏನಪ್ಪ ತಮ್ಮ ಕ್ರೂ ರೆಡಿ ಮಾಡಿಕೊಂಡು ಹ್ಯೂಮನ್ ಬೀಂಗ್ಸ್ನ ಸೌತ್ ಸೌತ್ ಪೋಲಿಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕಳ್ಸೋರು ಆದರೆ ವೈಪರ್ ಅನ್ನು ನೋಡ್ಕೊಡು ರೀಸೆಂಟ್ಲಿ ಪಿ ಎಸ್ ಟಫ್ ಪಿ ಎಸ್ ಅದ್ರಲ್ಲಿ ಅಕ್ಟೋಬರಲ್ಲಿ ಮನೆ ಮನೆಯಾಗೆ ಕೇಳಿನ್ರಿ ಅಂದಾಗ ವೈಪರ್ ಅಂದಾಗ ಮೀನ್ಸ್ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳ್ನು ಕೂಡ ಇವಾಗಲೇ ಕೇಳ್ತಾನೆ ವೈಪರ್ ನಥಿಂಗ್ ಬಟ್ ಟು ಸ್ಟಡಿ ದ ಸೌತ್ ಪೋಲ್ ಸ್ಟೈಲ್ ಪೋರ್ಡಲ್ಲಿ ರೋವರ್ ಕಳ್ಸತ್ತೆನಪ್ಪ ಒಲಟಾಲಿಕ್ ಇನ್ವೆಸ್ಟಿಗೇಷನ್ ಪೋಲಾರ್ ಎಕ್ಸ್ಪ್ಲೋರೇಷನ್ ರೋವರ್ ಅಂತೆ ಸೊ ಹೀಗಾಗಿ ನೋಡ್ಕೊಡ್ರಿ ಅಪ್ಕಮಿಂಗ್ ನೋಡ್ಕೊಡ್ರಿ ಅಂದಾಗ ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನವಂಬರ್ ಟ್ವೆಂಟಿ ಸಿಕ್ಸ್ತ್ ಟೂ ತೌಸಂಡ್ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಮೀನ್ಸ್ ಇದೇ ವೀಕಲ್ಲಿ ಇದೇ ವೀಕಲ್ಲಿ ನಾಸಾ ಇಸ್ ಕಂಡಕ್ಟಿಂಗ್ ಡಾಟ್ ಮಿಷನ್ ಅಂತೆ ಡಾಟ್ ಮಿಷನ್ ಡಾಟ್ ಮಿಷನ್ ಡಾಟ್ ಮಿಷನ್ ಕಂಡಕ್ಟ್ ಮಾಡತ್ತೆ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಅಟೆಂಪ್ಟ್ ಇರೋದಾದಾಗ ವಿ ನೋ ದ್ಯಾಟ್ ಅರ್ಥ್ ಐತ್ರಿ ಅರ್ಥ ಏನಪ್ಪ ಅಂದ್ರೆ ಟ್ರೋಪೋಸ್ಪಿಯರ್ ಸ್ಟಾಟೋಸ್ಪಿಯರ್ ಮಿಸೋಸ್ಪಿಯರ್ ಥರ್ಮೋಸ್ಪಿಯರ್ ಆ್ಯಂಡ್ ಎಕ್ಸೋಸ್ಪಿಯರ್ ಅಂತೆ ವಿ ಹ್ಯಾವ್ ಡಿವೈಡೆಡ್ ವಿ ಹಾವ್ ಡಿವೈಡೆಡ್ ಏನಪ್ಪ ಅಂದ್ರೆ ಎಂತಂದ್ರೆ ಅರ್ಥ್ಮಸ್ ಭಾರತ ಏನು ಸಾರಿ ಭೂಮಿಯ ವಾಯು ವಾಯುಮಂಡಲ್ ಮಾಡಿವ್ರಿ ಏನಪ್ಪ ವಿ ಹ್ಯಾವ್ ಡಿವೈಡೆಡ್ ವಿ ನೋ ದ್ಯಾಟ್ ಪ್ರತಿಯೊಂದು ವಸ್ತು ಏನಪ್ಪ ಇನ್ನೊ ಸ್ಪೇಸ್ ಫ್ಲೋಟ್ ಆಗ್ತದೆ ಡೌಟ್ ಆಗಿದೆ ಆ್ಯಂಡ್ ಅಗೇನ್ ಈಚ್ ಆ್ಯಂಡ್ ಎವ್ರಿ ಆಬ್ಜೆಕ್ಟ್ ವಿಲ್ ಬಿ ಹ್ಯಾವಿಂಗ್ ದ ಗ್ರಾವಿಟೇಷನಲ್ ಪೋಲ್ ಅಂದಾಗ ಅರ್ತ್ ಇಲ್ಲ ಐತಿ ಅಂತ ಕೊಡಿ ಅರ್ಥ ಡೆಫಿನೆಟ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಒಂದೇನೈತ್ರಿ ಓಕೆ ಡೈ ಮಾರ್ಪೋಸ್ ಡೈ ಮಾರ್ಪೋಸ್ ಅನ್ನೋದೇನಪ್ಪ ಅಂದ್ರೆ ಇದು ಕ್ಷೂದ್ರ ಗ್ರಹ ಅಂತ ಅಥವಾ ಆಸ್ಟ್ರಾಯ್ಡ್ ಅಂತೆ ಅಸ್ಟ್ರಾಯ್ಡ್ ಇವಾಗ ಅರ್ತ್ ಇಸ್ ಹ್ಯಾವಿಂಗ್ ಗ್ರಾವಿಟೇಷನಲ್ ಪುಲ್ ರೈಟ್ ಹೂವು ಗುರುತಾಕ್ಷಣ ಬರ್ತೀವಿ ಇದು ಏನು ಮಾಡಾತಿದ್ ಇದು ಮಾರ್ಪೋಸ್ ಅನ್ನೋದು ಅನ್ನೋದೇನಪ್ಪ ಅಂದಾಗ ಭಾರತದ ಮೀನ್ಸ್ ಸಾರಿ ನಾಟ್ ಭಾರತ್ ಅರ್ತ್ ಮೇಲೆ ಏನಪ್ಪ ಅರ್ತ್ ಮೇಲೆ ಬರ್ತಾ ಇದೆ ಅಂದಾಗ ಬರ್ತ್ ಮೇಲೆ ಬರ್ತಾ ಇದೆ ಅಂದಾಗ ಪ್ಲೀಸ್ ರಿಮೆಂಬರ್ ಪ್ಲೀಸ್ ರಿಮೆಂಬರ್ ಇಫ್ ಎನಿ ಆಬ್ಜೆಕ್ಟ್ ಇಸ್ ಪ್ಲೇ ಪಲ್ ರೋಟ್ ಸಾರಿ ಫ್ಲೋಟಿಂಗ್ ಫ್ಲೋಟಿಂಗ್ ಅದರ್ದಂದ ಅಥವಾ ಫಾರ್ ಫ್ರಮ್ ದ ಅರ್ತ್ ಅಂದಾಗ ಆ ಆಬ್ಜೆಕ್ಟ್ ಏನಂತೇನು ಆಸ್ಟ್ರಾಯ್ಡ್ ಅಂತ ರೀ ಕ್ಷುದ್ರಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಏನಪ್ಪ ಕನ್ಫ್ಯೂಸ್ ಇರಬೇಕು ಆಸ್ಟ್ರಾಯ್ಡ್ ಮಿಟ್ರಾಯ್ಡ್ ಆ್ಯಂಡ್ ಮೆಟ್ರಾಯ್ಡ್ಸ್ ಆರ್ ದ ಡಿಫ್ರೆಂಟ್ ಅಲ್ಲ ರೀ ಸೇಮೇತಾರ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಏನು ಮಾಡ್ತೇವೆ ವಿ ಆರ್ ಗೋಂಟ್ ಟು ಗಿವ್ ದ ನೇಮ್ ಮೀನ್ಸ್ ಕ್ಷುದ್ರಗ ಉಲ್ಕೆಗಳು ಉಲ್ಕಾಶಿಲೆಗಳು ಏನಪ್ಪ ಮೂರು ಬೇರೆ ಬೇರೆ ಅಲ್ಲರಿ ಒಂದೇ ಇವಾಗ ಅರ್ತಿಂದ ಭಾಳ ದೂರ ಇತ್ತು ನಮ್ಮ ಅಟ್ಮಾಸ್ಪಿಯರ್ ಒಳಗೆಲ್ಲ ಅಂತ ಕೊಡಿ ಅದಕ್ಕೆ ಅಂತ ದ ಸೇಮ್ ಪಾರ್ಟಿಕಲ್ ದ ಸೇಮ್ ಪಾರ್ಟಿಕಲ್ ಎಂಟರ್ಸ್ ಅಂತ ಬಂದಾಗ ಅರ್ತ್ ಅಟ್ಮಾಸ್ಪಿಯರ್ ಎಂಟರ್ ಆತಂತ ಸೇಮ್ ಪಾರ್ಟಿಕಲ್ ಏನು ಕರಿತೇವೆ ಏನಂತ ಕರಿತೇವೆ ನಾವು ಮೆಟ್ರಾಯ್ಡ್ಸ್ ಮೆಟ್ರಾಯ್ಡ್ ಅಂತ ಕೇಳ್ತೀವಿ ಮೆಟ್ರಾಯ್ಡ್ಸ್ ಅಂತ ಕೇಳ್ತೀವಿ ಇಫ್ ದ ಸೇಮ್ ಪಾರ್ಟಿಕಲ್ ಏನಪ್ಪ ಅರ್ತ್ ಸರ್ಫೇಸ್ ಟಚ್ ಆತಂತ ಅರ್ತ್ ಸರ್ಫೇಸ್ ಟಚ್ ಆತಂತ ಕೊಡ್ರಿ ದಿಸ್ ಇಸ್ ಕಾಲ್ಡ್ ಆಸ್ ಮೆಟ್ರಾಯ್ಡ್ ಮೀನ್ಸ್ ಭೂಮಿಯ ಅಪ್ಪ ಮೀನ್ಸ್ ಭೂಮಿಯ ವಾತಾವರಣದ ರೀ ಕ್ಷುದ್ರ ಗ್ರಹ ಅಂತೀವಿ ಗ್ರಹ ಅದೇ ವಸ್ತು ಅದೇ ವಸ್ತು ಏನಪ್ಪ ನಮ್ಮ ಭೂಮಿಯ ವಾತಾವರಣದಲ್ಲಿ ಬಂದರೆ ಏನಂತೀವಿ ವಾತಾವರಣದಲ್ಲಿ ಬಂದರೆ ಉಲ್ಕೆಗಳು ರೀ ಉಲ್ಕೆಗಳು ಅದೇ ಉಲ್ಕೆಗಳೇನಪಾರ ಭೂಮಿಯನ್ನು ಅಪ್ಪಳಿಸಿದಾಗ ಅದಕ್ಕೇನಂತೀವನು ಉಲ್ಕಾ ಶಿಲೆಗಳಂತೀವಿ ಮೀನ್ಸ್ ದೇ ಆರ್ ನಾಟ್ ಡಿಫ್ರೆಂಟ್ ದೇ ಆರ್ ಸೇಮ್ ಓಕೆ ದೇ ಆರ್ ಸೇಮ್ ಇವಾಗ ಏನಪ್ಪ ಅಂದ್ರೆ ಡೈಮಾರ್ಫಸ್ ಅನ್ನೋದು ಒಂದು ಏನಪ್ಪ ಅಸ್ಟ್ರಾಡೀಸ್ ಅಬೌಟ್ ಟು ಎಂಟರ್ ಅಬೌಟ್ ಎಂಟರ್ ದ ಅರ್ತ್ ಅಟ್ಮಾಸ್ಫಿಯರ್ ಅಂದಾಗ ಫಸ್ಟ್ ಎವರ್ ಏನು ಮಾಡತ್ತೈತಿ ನಾ ಅಸೈನ್ ಮಾಡಾತೈತೆ ಅಂದಾಗ ಯೂಸಿಂಗ್ ಯೂಸಿಂಗ್ ಏನಪ್ಪ ಯೂಸಿಂಗ್ ಸ್ಯಾಟಲೈಟ್ ಈ ಡೈರೆಕ್ಷನ್ ಏನಪ್ಪ ಈ ಡೈರೆಕ್ಷನ್ ಇಲ್ಲಿ ಏನು ಎಂಟರ್ ಆಗುತ್ತಲ್ಲ ಈ ಡೈರೆಕ್ಷನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಸೊ ದ್ಯಾಟ್ ಇಟ್ ಕ್ಯಾನ್ ಎಸ್ಕೇಪ್ ಫ್ರಮ್ ದ ಅರ್ತ್ ಆರ್ಬಿಟ್ಸ್ ಅಥವಾ ಅರ್ತ್ ಅಟ್ಮಾಸ್ಫಿಯರ್ ಅಂತೇಳಿ ಒಳಗೆ ಬರೋ ತಪ್ಪತೈತೆ ಅಂತೇಳಿ ಫಸ್ಟ್ ಅಟೆಂಪ್ಟ್ ಮಾಡ್ತಾ ಇರೋದಂದಾಗ ಏನಪ್ಪ ಡಾಟ್ ಅಂತ ಹೇಳ್ತಾರೆ ಹೈದರ್ ಇದು ಡೈರೆಕ್ಷನ್ ಚೇಂಜರ್ ಆಗುದಿಪ್

ಡಬಲ್ ಆಸ್ಟ್ರಾಯ್ಡ್ ರೀ ಡೈರೆಕ್ಷನ್ ಅನ್ನೋದು ಡಾಟ್ ಮಿಷನ್ ಪ್ಲೀಸ್ ರಿಮೆಂಬರ್ ವಿಚ್ ಈಸ್ ರಿಲೇಟೆಡ್ ವಿಚ್ ಈಸ್ ರಿಲೇಟೆಡ್ ಡೈ ಮಾರ್ಪಸ್ ಅನ್ನೋದು ಎಸ್ಟ್ರಾಡ್ ಬಿಕಾಸ್ ನಿಮ್ಮ ಎಕ್ಸಾಮ್ ಏನು ಕೇಳಿದಾಗ ಕೆಳಗಿನ ಯಾವ ಅಂತ ಕೇಳ್ಬೋದು ರೀ ಅಥವಾ ಇತ್ತೀಚೆಗೆ ಯಾವ ಕ್ಷೂದ್ರಗಳ ಡೈರೆಕ್ಷನ್ ಚೇಂಜ್ ಮಾಡೋಕ ಡಾಟ್ ಅನ್ನೋ ಮಿಷನ್ ತೊಗೊಂಬಂದ್ರೆ ಡೈ ಮಾರ್ಪಸ್ ಪ್ಲೀಸ್ ರಿಮೆಂಬರ್ ಇವೆಲ್ಲ ಸ್ಟ್ಯಾಟಿಕ್ ಪಾರ್ಟ್ನ ಸ್ವಲ್ಪ ಸರಿಯಾಗಿಟ್ಕೊಡ್ರಿ ಇವಾಗ ನೋಡ್ಕೊ ಎಷ್ಟೋ ಕ್ಷುದ್ರಗಳು ಎಷ್ಟೋ ಆಸ್ಟ್ರಾಯ್ಡ್ಸ್ ಇಂಡ್ ಎಷ್ಟೋ ಆಸ್ಟ್ರಾಯ್ಡ್ ಬರ್ತಾವ್ರಿ ಒಳಗೆ ಪರ ದೇ ಆರ್ ಅನೇಬಲ್ ಟು ರೀಚ್ ಅರ್ಥ್ ಸರ್ಪೇಸ್ ಬಿಕಾಸ್ ವಿ ನೋ ದ್ಯಾಟ್ ಥರ್ಮೋಸ್ಪಿಯರ್ದಲ್ಲಿ ಏನೈತೆ ರೀ ಹೈ టెంప్రేచర్ ಥರ್ಮೋಸ್ಪಿಯರ್ ಅಲ್ಲಿ ಹೈ ಟೆಂಪ್ರೇಚರ್ ಯಾವುದೇ ಒಂದು ಆಬ್ಜೆಕ್ಟ್ ಥರ್ಮೋಸ್ಪಿಯರ್ ಅಂತ ಕೊಡ್ರಿ ಬಿಕಾಸ್ ಆಫ್ ಥರ್ಮೋಸ್ಪಿಯಲ್ಲಿ ಅಂತ ಥರ್ಮೋಸ್ಪಿಯರ್ದಲ್ಲಿ ಇವು ಅಲ್ಲಿ ಏನಾಗೈತಿ ಉಷ್ಣಮಂಡಲ ಇತ್ತು ಥರ್ಮೋಸ್ಪಿಯರ್ಲಿ ಹೆವಿ ಏನು ಪರ ಎಷ್ಟೈತಿ ರೀ ಜಾಸ್ತಿ ಏನು ಪರ ಟೆಂಪ್ರೇಚರ್ ಅಂದಾಗ ಆ ಪರ್ಟಿಕ್ಯುಲರ್ ಅಲ್ಲಿ ಬರ್ನ್ ಆಗುತ್ತೆ ದ್ಯಾಟ್ಸ್ ಆಫನ್ಲಿ ವಿ ಆರ್ ಸೇಯಿಂಗ್ ದ್ಯಾಟ್ ನಕ್ಷತ್ರ ಏನು ನಕ್ಷತ್ರ ಏನಪ್ಪ ಈ ಥರ ಬೀಳ್ತಾಯಿದ್ದಾಗ ಥರ್ಮೋಸ್ಪಿಯರ್ ಏನು ಪರ ಜಾಸ್ತಿ ಟೆಂಪ್ರೇಚರ್ ರೀ ಆ್ಯಂಡ್ ಇಮಿಡಿಯೇಟ್ಲಿ ಕೆಳಗೆ ಏನೈತ್ರಿ ಲೇರ್ ಮೀಸೋಸ್ಪೀರಿ ಮೀಸೋಸ್ಪಿರಲ್ ಏನು ಪರ ಭಾಳ ಭಾಳ ಲೋ ಟೆಂಪ್ರೇಚರ್ ಐತಿ ಥರ್ಮೋಸ್ಪಿಯರ್ಲ ಸುಟ್ಟ ವಸ್ತು ಏನಪ್ಪ ಅಂದ್ರೆ ಅದರ ಬೂದಿ ಮೀಸೋಸ್ಪಿಯರ್ ಪ ಅತಿ ತಂಪ್ ಅಂದಾಗ ಆ ಮೀಸೋಸ್ಪಿಯರ್ಲಿ ಏನಪ್ಪ ಬೂದಿ ಅಲ್ಲೇ ಉಳ್ಕೊಂಡ್ಬಿಡ್ತದೆ ದ್ಯಾಟ್ಸ್ ವೈ ವಿ ಆರ್ ಅನೇಬಲ್ ಟು ಗೆಟ್ ದ ಐಡಿಯಾ ದ್ಯಾಟ್ ಯಾವ ಬರ್ತೋ ಯಾವುದಿಲ್ಲ ಅಂತ ಸೊ ಅದಕ್ಕೆ ನೋಡಿ ಕೊಡಿರಿ ಅರ್ತ್ ಇಸ್ ಪ್ರೊಟೆಕ್ಟೆಡ್ ಬೈ ಏಡ್ಸ್ ಇಟ್ಸ್ ಏಡ್ಸ್ ಪರ ಅಟ್ಮಾಸ್ಪಿಯರ್ ಲೇರ್ ಅಂತ ಹೇಳ್ತಾನೆ ಥರ್ಮೋಸ್ಪಿಯಾದಲ್ಲಿ ಸುಡ್ತೈತೆ ಅದಕ್ಕೆ ನಮಗೆ ಏನಪ್ಪ ಯಾವುದೋ ಒಂದು ನಕ್ಷತ್ರ ಬೀಳ್ತಾರೆ ಕಾಣ್ತೈತೆ ಅದು ಅದ್ರದ್ದು ಏನಪ್ಪ ಬೂದಿ ಅಂತ ಆಶ್ ಓಕೆ ಅಲ್ಲಿ ಏನು ಹೇಳ್ತೈತೆ ಅಂದಾಗ ಅಲ್ಲೇ ಮೀಸೋಸ್ಪಿಯರ್ದಲ್ಲಿ ಉಳಿತೈತೆ ಬಿಕಾಸ್ ಮೀಸೋಸ್ಪಿಯರ್ ಹ್ಯಾವಿಂಗ್ ಲಾರ್ಡ್ಸ್ ಆಫ್ ದ ಲೋ ಟೆಂಪ್ರೇಚರ್ ಅಲ್ಲಿ ಉಳ್ಬಿಡ್ತೈತೆ ಬೂದಿ ಓಕೆ ಪ್ಲೀಸ್ ರಿಮೆಂಬರ್ ಡಾಟ್ ಮಿಷನ್ ಯಾರ್ದ್ರಿ ಅವ್ರದ್ದು ಇದಂತೆ ನೆಕ್ಸ್ಟ್ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಮೂನ್ ಅಂತ ತೊಗೊಂಡ ನೋಡ್ಕೊಡ್ರಿ ಮೂನ್ ಅಂತ ತೊಗೊಂಡ ಸುದ್ದಿಯಲ್ಲಿ ಅಲ್ಲಿ ನೋಡ್ಕೊಡ್ರಿ ಚೀನಾ ಚೀನಾ ನೋಡ್ಕೊಡ್ರಿ ಚಾಂಗೆ ಫೋರ್ ಅಂಡ್ ಚಾಂಗೆ ಫೈವ್ ಚಾಂಗೆ ಫೋರ್ ಅಂಡ್ ಚಾಂಗೆ ಫೈವ್ ಅಂದಾಗ ವಿ ನೋ ದಟ್ ಮೂನ್ ಅಲ್ಲಿ ನೋಡ್ಕೊಡ್ರಿ ಮೂನಲ್ಲಿ ವಿ ಆರ್ ವಿ ಡೋಂಟ್ ನೋ ದ ಫಾಥೆಸ್ಟ್ ಸೈಡ್ ಆಫ್ ದ ಮೂನ್ ಅಂತ ಚಂದ್ರನ ಹಿಂಭಾಗದಲ್ಲಿ ಏನೈತು ಗೊತ್ತಿಲ್ಲ ಬಿಕಾಸ್ ಚಂದ್ರನ ರೊಟೇಟ್ ಆಗ್ತಾನೆ ಅರ್ತ್ ಇಸ್ ಆಲ್ಸೋ ರೋಟೇಟಿಂಗ್ ಅಂತ ವಿ ಆರ್ ಅನೇಬಲ್ ಟು ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದ ಫಾತೆ ಸ್ಪೈಡ್ ಆಫ್ ದ ಫಾತೆ ಸೈಡ್ ಆಫ್ ದ ಮೂನ್ ಅಂತೇಳಿ ಅದಕ್ಕೆ ಏನು ಮಾಡತ್ತಾರೀ ಚೀನಾ ಹಾವ್ ಕ್ರಿಯೇಟೆಡ್ ಏನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ ಏನು ಹಿಸ್ತಾ ಕ್ರಿಯೇಟ್ ಮಾಡ್ತೀರಿ ಫಸ್ಟ್ ಎವರ್ ಫಸ್ಟ್ ಎವರ್ ಕಂಟ್ರಿ ಟು ರೀಚ್ ದ ಫಾತೆಸ್ಟ್ ಸೈಡ್ ಆಫ್ ದ ಮೂನ್ ಮೀನ್ಸ್ ಚಂದ್ರನ ಹಿಂಭಾಗವನ್ನು ಸೇರಿ ಮುಟ್ಟಿದ ಮೊಟ್ಟ ಮೊದಲ ದೇಶಪ್ಪ ಚಾಂಗೇಪುರ ಅನ್ನೋದೇನಪ್ಪ ಇದು ಪ್ರಾಜೆಕ್ಟ್ ನೀವು ಇವ್ರದೇನಪ್ಪಾ ಅಂತಂದ್ರೆ ಚೀನಾದ್ರೂ ಸೇರಿದ್ರು ಇವಾಗ ಚಾಂಗೆಫಾಯ್ ಅನ್ನೋ ರೋವರ್ ಏನು ಮಾಡಿತ್ತು ಗೊತ್ತ್ರಿ ಇಟ್ ಹ್ಯಾಸ್ ಬ್ರಾಟ್ ಟೂ ಕೆ ಜಿ ಆಫ್ ಟೂ ಕೆ ಜಿ ಆಫ್ ಸಾಯಿಲ್ ಸಾಯಿಲ್ ತುಂಬಂದ್ರೆ ಇಲ್ಲಿಂದ ತುಂಬಿ ಚಂದ್ರನ ಹಿಂಭಾಗದಿಂದ ಏನುಪಾರ ಸಾಯ್ಲ್ ತುಂಬ ಚಾಂಗೇಫೈ ಅಂತ ಹೇಳಿ ನೆಕ್ಸ್ಟ್ ನೋಡ್ಕೊಡ್ರಿ ಯಾಕೆ ನ್ಯೂಸಲ್ಲಿ ಐತಂದಾಗ ಅಂದಾಗ ಟಿಲ್ ನೌ ಟಿಲ್ ನೌ ಟಿಲ್ ನೌ ನೋಡ್ಕೊಡ್ರಿ ಓನ್ಲಿ ತ್ರೀ ಕಂಟ್ರೀಸ್ ಹ್ಯಾವ್ ಸೆಂಟ್ ಆರ್ ಲ್ಯಾಂಡೆಡ್ ದೇ ರೋರ್ ಆನ್ ದ ಸರ್ಪೇಸ್ ಆಫ್ ದ ಮೂನ್ ಚಂದ್ರನ ಮೇಲೆ ಬರೀ ಏನಪ್ಪ ಮೂರೇ ಮೂರು ದೇಶಗಳು ಇಲ್ಲಿವರೆಗೆ ಲ್ಯಾಂಡ್ ಮಾಡೋರು ಯಾವನಪ್ಪ ಅಂದ್ರೆ ತಮ್ಮ ರೋವರ್ ಅನ್ಪಾರ ರಷ್ಯಾ ಯು ಎಸ್ ಎ ಆ್ಯಂಡ್ ಚೀನಾ ಚೀನಾ ಇಂಡಿಯಾ ವಾಂಟೆಡ್ ಟು ಬೇ ಫೋರ್ತ್ ಕಂಟ್ರಿ ಇಂಡಿಯಾ ವಾಂಟ್ ಟು ಟು ಪ್ಯಾ ಫೋರ್ತ್ ಕಂಟ್ರಿ ಇಂಡಿಯಾ ಆಗ್ಬೇಕಂತೇನು ನೋಡ್ಕೊ ಲಾಸ್ಟ್ ಟೈಮ್ ಏನ್ಪಾ ಮಾಡಿದ್ವಿ ಚಂದ್ರಯಾನ್ ಚಂದ್ರಯಾನ್ ಟೂ ಅಂತ ಮಾಡಿದ್ರಿ ಮೀನ್ಸ್ ಇಂಡಿಯಾ ವಾಂಟೆಡ್ ಟು ಲ್ಯಾಂಡ್ ದೇ ರೀ ಲ್ಯಾಂಡ್ ದೇ ರೋವರ್ ಆನ್ ದಿಸರ್ಪೇಸ್ ಆಫ್ ದ ಮೂನ್ ಬಟ್ ಅನ್ಫಾರ್ಚುನೇಟ್ ಏನಪ್ಪ ಅಂದ್ರೆ ನಮ್ದು ಲ್ಯಾಂಡರ್ ಸರಿಯಾಗಿ ಏನಪ್ಪ ಲ್ಯಾಂಡರ್ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂತಾರೆ ವಿಕ್ರಮ್ ಅನ್ನೋದು ಆ್ಯಂಡ್ ರೋವರ್ ಕಾಲ್ ಆಸ್ ಲೋವರ್ ಕಾಡ್ ಆಸ್ ಪ್ರಜ್ಞಾನ್ ಲಾಸ್ಟ್ ಟೈಮ್ ನೋಡ್ಕೊಡ್ರಿ ಇಲ್ಲಿ ಏನಪ್ಪ ಆರ್ಬಿಟ್ರ್ ಕಳ್ಸಿದ್ರಿ ಆರ್ಬಿಟ್ರ್ ವರ್ಕ್ ಮಾಡಿ ಆದರೆ ಏನು ಲ್ಯಾಂಡರ್ ಲ್ಯಾಂಡ್ ಆಗಿಲ್ಲ ದಾಟ್ಸ್ ಏನು ಪಾರ ಇದು ಏನು ಮಿಷನ್ ಏನಪ್ಪಾರೆ ಹಾಫ್ ಸಕ್ಸಸ್ ಹಾಕಿ ಫೇಲ್ ಇರ್ತೀವಿ ಬಿಕಾಸ್ ಇಂಡಿಯಾ ವಾಂಟೆಡ್ ಬಿ ಎ ಫೋರ್ತ್ ಕಂಟ್ರಿ ವಿಚ್ ಹಾವ್ ಲ್ಯಾಂಡೆಡ್ ದೇರ್ ಸರ್ಫೇಸ್ ಒಂದು ಸರ್ ಫೇಸ್ ಅಂತ ಮೂಿ ಅಗೇನ್ ದಿಸ್ ಟೈಮ್ ಏನಪ್ಪ ಆ ಫೇಲ್ ಆಗಿದ್ದ ಪ್ರೊಸೀಜರ್ ತೊಗೊಂಡು ಮಕ್ಕಳು ಚಂದ್ರಯಾನ್ ಚಂದ್ರಯಾನ್ ತ್ರೀದಲ್ಲಿ ಏನು ಮಾಡ್ತಾರೆ ಚಂದ್ರ ಆ್ಯಂಡ್ ತ್ರೀದಲ್ಲಿ ಮಾಡ್ತೀವಿ ಅಗೇನ್ ವಿ ಆರ್ ಸೆಂಡಿಂಗ್ ಲ್ಯಾಂಡರ್ ಆ್ಯಂಡ್ ರೋವರ್ ಬಿಕಾಸ್ ಆರ್ಬಿಟ್ ಆಲ್ರೆಡಿ ಇಟ್ ಪ್ಲೀಸ್ ರಿಮೆಂಬರ್ ದ ಚಂದ್ರ ಆ್ಯಂಡ್ ತ್ರೀದಲ್ಲಿ ಏನಪ್ಪ ವಿ ಆರ್ ಪ್ಲಾನಿಂಗ್ ಟು ಸೆಂಡ್ ರೋವರ್ ಆನ್ ದಿ ಸರ್ಫೇಸ್ ಆಫ್ ದ ಮೂನ್ ಯಾಕಂದರೆ ಒನ್ಲಿ ಏನಪ್ಪ ತ್ರೀ ಕಂಟ್ರೀಸ್ ಅದ ಆ್ಯಂಡ್ ಅಗೇನ್ ಇದಕ್ಕೆ ನಮ್ಗೆ ನೋಡ್ಕೊಂಡು ನಮಗೆ ಕೌಂಟ್ರ್ ಕೊಡೋಕೆ ಏನಪ್ಪ ಯು ಎ ಇ ಯು ಎ ಕಂಟ್ರಿ ಏನು ಮಾಡ್ತೀರಿ ತಮ್ಮ ರೋವರ್ ಹೆಸರು ಏನಪ್ಪ ರೋವರ್ ಹೆಸರು ರಶ್ಯದ್ ಯಾಕಂದ್ರೆ ಯು ಎ ಕಂಟ್ರಿದಲ್ಲಿ ದೇ ಹ್ಯಾವ್ ಹ್ಯೂಜ್ ಮನಿ ದೇ ವಾಂಟೆಡ್ ಬಿ ಆ ಫೋರ್ತ್ ಕಂಟ್ರಿ ಹೂ ಲ್ಯಾಂಡೆಡ್ ದೇರ್ ಏನು ಪರ ದೇ ರೋವರ್ ದ ಸರ್ಫೇಸ್ ಆಫ್ ದ ಮೂನ್ ಅಂತೇಳಿ ಅವ್ರು ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ ರೋವರ್ ಹೆಸರು ಏನು ಅಂತ ರಶೀದಂತ ಇಟ್ಟರೆ ಯಾರು ಯು ಎ ಇದ್ದರು ಓಕೆ ಪ್ಲೀಸ್ ರೇಮ್ಯಾಂ ಬರೀ ಒಂದು ಸ್ವಲ್ಪ ಹಿಂಟಿಟ್ ಕೊಡಿ ನೆಕ್ಸ್ಟ್ ನೋಡ್ಕೊಡಿ ಮಾರ್ಸ್ ಮಿಷನ್ ಮಾರ್ಸ್ ಮಿಷನ್ ಅಂತ ನೋಡ್ಕೊಡಿ ಮಾರ್ಸ್ ಮಂಗಳ ಗ್ರಹದ ಮೇಲೆ ಆರ್ಬಿಟ್ರ್ ಅಂತ ಇರ್ತಾರೆ ಆರ್ಬಿಟ್ ಓಕೆ ಆರ್ಬಿಟ್ರ್ ಅಂದಾಗ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡಿ ಏನಾಯ್ತು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಓಕೆ

ಫಿಫ್ತ್ ಕಂಟ್ರಿ ಹೂ ಹ್ಯಾವ್ಸ್ ಕಂಡಕ್ಟೆಡ್ ಏನಪ್ಪ ಅಂದ್ರೆ ಮಾರ್ಸ್ ಮಿಷನ್ ಆ್ಯಂಡ್ ಸಿಕ್ಸ್ತ್ ಯಾವಪ್ಪ ಅಂದ್ರೆ ಸಿಕ್ಸ್ತು ಚೀನಾ ಆಗೈತಿ ಇವೆಲ್ಲ ನೋಡ್ಕೊಡ್ರಿ ಆರ್ಬಿಟ್ರಿ ಮಿಷನ್ ಬಟ್ ರೋವರ್ನ ಕಳ್ಸಿದ್ದು ನೋಡಿಕೊಡಿ ಇಲ್ಲಿವರೆಗೆ ಸಕ್ಸಸ್ಫುಲಿ ರೋವರ್ನ ಲ್ಯಾಂಡ್ ಮಾಡಿದ್ದು ಯಾವಪ್ಪ ಅಂದಾಗ ಚೀನಾ ಆ್ಯಂಡ್ ಯು ಎಸ್ ಎ ಆರ್ ಓನ್ಲಿ ಟೂ ಕಂಟ್ರಿ ಹೂ ಹ್ಯಾವ್ ಲ್ಯಾಂಡೆಡ್ ದೇ ರೋವರ್ ಆನ್ ದಿ ಸರ್ಫೇಸ್ ಆಫ್ ದ ಮಾರ್ಸ್ ಮಂಗಳ ಗ್ರಹದ ಮೇಲೆ ಏನಪ್ಪ ಪಂದ್ರೆ ರೋವರ್ನ ಬಿಟ್ಟ ಎರಡೆರಡು ದೇಶಗಳು ಏನು ಬಂದಾಗ ಚೀನಾ ಮತ್ತು ಯು ಎಸ್ ಎ ಚೀನಾ ಮತ್ತು ಯು ಎಸ್ ಎ ಪ್ಲೀಸ್ ನೋಡ್ಕೊಡಿರಿ ಹೀಗಾಗಿ ನೆನ್ಪಿಟ್ಟು ಕೊಡ್ರಿ ಅವನ ಅದೇ ಟೈಪ್ ನೋಡ್ಕೊಡಿ ಏನು ಗಗನ್ಯಾನ್ ಒಂದಲ್ಲ ಗಗನ್ಯಾನ್ ಒನ್ ಮಿಷನ್ ಹೆಂಗೈತಲ್ರಿ ಮನ್ಸ್ ಹ್ಯೂಮನ್ ಬೀಂಗ್ಸ್ ಕಳ್ಸೋದು ಅದೇ ಟೈಪ್ ನೋಡ್ಕೊಡ್ರಿ ಚೀನಾ ಆಲ್ಸೋ ನ್ಯೂಸಲ್ಲಿ ಐತೆ ಏನ್ಪಾ ಚೀನಾ ಇಸ್ ಆಲ್ಸೋ ಸೆಂಡಿಂಗ್ ದೇರ್ ಹ್ಯೂಮನ್ ಬೀಂಗ್ಸ್ ಟು ದ ಸ್ಪೇಸ್ ಅಂದಾಗ ಅದ್ರದ್ದು ನೋಡ್ಕೊಡ್ರಿ ಅದ್ರ ಪ್ರೊಜೆಕ್ಟನ್ನು ನೋಡ್ಕೊಡಿ ಹೆಸರು ಏನಪ್ಪ ಎದುರು ಏನು ಅಂದಾಗ ಹೋ ಅನ್ನೋದೇನಪ್ಪ ಸೆಂಜು ಹೋ ಏನಪ್ಪ ತರ್ಟೀನ್ ಅನ್ನೋದೇನಪ್ಪ ಅಂದ್ರೆ ದ ಚೀನಾ ಇಸ್ ಆಲ್ಸೋ ಸೆಂಡಿಂಗ್ ಹ್ಯೂಮನ್ ಬೀಂಗ್ಸ್ ಟು ದ ಸ್ಪೇಸ್ ಹೇಗೆ ನಮ್ಮ ಒನ್ ಐತಲ್ಲ ಅದೇ ಟೈಪ್ ಅನ್ಪ ಚೀನಾ ಸೆಂಜೋ ಇನ್ ಬಿಕಾಸ್ ಆಫ್ ಓನ್ಲಿ ಇನ್ ನ್ಯೂಸ್ ವಿಚ್ ಇಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳೋ ಚಾನ್ಸ್ ಐತೆ ಸೊ ಪ್ಲೀಸ್ ಆಗಿ ಹೀಗಾಗಿ ನೆನ್ಪಿಟ್ಕೊಡ್ರಿ ಆ್ಯಂಡ್ ನೋಡ್ಕೊಡಿ ಚೀನಾ ಆ್ಯಂಡ್ ಯು ಎಸ್ ಎ ಆರ್ ದ ಓನ್ಲಿ ಟೂ ಕಂಟ್ರೀಸ್ ಹೂ ಹಾವ್ ಲ್ಯಾಂಡ್ ಆಡ್ ದೇ ರೋವರ್ ಆನ್ ದ ಸರ್ಫೇಸ್ ಆಫ್ ದ ಮಾರ್ಸ್ ಏನು ನೋಡ್ಕೊಡಿರಿ ಯು ಎಸ್ ಎದು ಇತ್ತೀಚೆಗೆ ಸುದ್ದಿದೇನು ರೀ ರೂವರ್ ಹೆಸರು ಪರ್ಸಿಬರನ್ಸ್ ಪರ್ಸಿಬರನ್ಸ್ ಅದೇ ಏನಪ್ಪ ಅಂದ್ರೆ ಚೀನಾದು ರೋವರ್ ಹೆಸರು ಏನೈತೆ ರೀ ರೋವರ್ ಹೆಸರು ಏನಪ್ಪ ಅಂದ್ರೆ ಜುರಾಂಗ್ ಇಲ್ಲಿ ನೋಡ್ಕೊಡ್ರಿ చీనాదు రోవర్ హసరేన్ీ దీస్ టు ఆర్ కల్డ్ ఆస్ రోవర్స్ రోవర్ హెస్ అమెరికాది పర్సివరెన్స్ పర్సిబరెన్సు చీనా రోవర్ హోరు అదే ప్రొజెక్ట్ నోడ్కో అమేరిక ప్రొజెక్ట్ హెస్ అ మార్స్ ఎక్స్ప్లొరేషన్ మిషన్ అంతితు అదే చీనది మిషన్ హెరు ఏనైతే నోడ్కో థైన్ వేన్ తైన్ వేన్ ಒನ್ ಅನ್ನೋದು ಏನಪ್ಪ ಒನ್ ಅನ್ನೋದು ಮಿಷನ್ ಆನ್ ದ ಮಾರ್ಸ್ ಆದರೆ ರೋವರ್ ಹೆಸರು ಏನು ರೀ ಜುರಾಂಗ್ ಅಂತೇಳಿ ಮಿಷನ್ ಆಫ್ ದ ಯು ಎಸ್ ಏನಪ್ಪ ಅಂದ್ರೆ ಮಾರ್ಸ್ ಎಕ್ಸ್ಪ್ಲೋರೇಷನ್ ಮಿಷನ್ ರೋವರ್ ಹೆಸರು ಏನಪ್ಪ ಪರ್ಸಿವರೆನ್ಸ್ ಸೊ ಹೀಗಾಗಿ ನೋಡ್ಕೊಡಿ ಈ ಥರ ಸ್ವಲ್ಪ ಕರೆಂಟ್ ಅಫೇರ್ಸ್ನ ರೆ ಆಗಿಟ್ಕೊಂಡ್ರೆ ನ್ಯೂಸ್ ಪೇಪರಲ್ಲಿ ಲಾರ್ಡ್ಸ್ ಆಫ್ ದ ಥಿಂಗ್ಸ್ ಆರ್ ಗೋಯಿಂಗ್ ರಿಗಾರ್ಡಿಂಗ್ ದ ಏನಪ್ಪ ಅಂದ್ರೆ ಸ್ಪೇಸ್ ಬಳಿ ಭಾಳ ಯುಕ್ತ ಇರೋದಂದಾಗ ನಿಮ್ಮ ಎಕ್ಸಾಮ್ಸ್ಗೆ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ಲಿ ಕೇಳೋ ಚಾನ್ಸ್ ಇದೆ ಕೇಳೋ ಚಾನ್ಸ್ ಇದೆ ಸೊ ಇಲ್ಲಿ ನೋಡಿಕೊಡಿ ನಮ್ಮದು ಇಸ್ರೋದಂತ ಬಂದಾಗ ನೋಡ್ಕೊಡ್ರಿ ಮಿಷನ್ ಶಕ್ತಿ ಅಂತ ಮಾಡಿದ್ರಿ ಮಿಷನ್ ಶಕ್ತಿ ಮಿಷನ್ ಶಕ್ತಿಯಲ್ಲಿ ಏನಪ್ಪ ದಿಸ್ ಇಸ್ ಆಲ್ಸೋ ಪಿ ಎಸ್ ಐ ಕ್ವಶನ್ ರೀಸೆಂಟ್ಲಿ ಮಿಷನ್ ಶಕ್ತಿಯಲ್ಲಿ ಮಾಡಿದೀನಿ ಈಚ್ ಆ್ಯಂಡ್ ಎವ್ರಿ ಕಂಟ್ರಿ ವಾಂಟ್ ಐನ್ ಪರ ಯೂಸ್ ದ ಸ್ಯಾಟಲೈಟ್ ಫಾರ್ ದ ಸರ್ವಿಲೆನ್ಸ್ ಆನ್ ದ ಅನದರ್ ಕಂಟ್ರಿ ಗುಪ್ತಚರವಾಗಿ ಏನು ಪರ ಸೆಟ್ಲೈಟ್ ಯೂಸ್ ಮಾಡತ್ತೆ ಅದಕ್ಕೆ ಏನ್ ಮಾಡಿದ್ನು ಆ್ಯಂಟಿ ಆಂಟಿ ಸಟ್ಲೈಟ್ ಆಂಟಿ ಸ್ಯಾಟ್ಲೈಟ್ ಮಿಸೈಲ್ ಮೀನ್ಸ್ ಯಾವುದಾದ್ರೂ ಸೆಟ್ಲೈಟು ನಮ್ಮನ್ನು ವಾಚ್ ಮಾಡ್ತಾಯಿದ್ರ ಅಂಥ ಸೆಟ್ಲೈಟ್ಗಳನ್ನ ಡೆಸ್ಟ್ರಾಯ್ ಮಾಡೋಕೆ ಏನು ಮಾಡಿದ್ರಿ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಅಂದಾಗ ಇಂಥ ಥರದ ಇಂಥ ಥರದ ಸೆಟ್ಲೈಟ್ ಡೆಸ್ಟ್ರಾಯ್ ಮಿಸೈಲ್ ಹೊಂದಿದ್ದ ದೇಶ ನೋಡಿಕೊಡ್ರಿ ಯು ಎಸ್ ಎ ರಷ್ಯಾ ರಷ್ಯಾ ಚೀನಾ ಆ್ಯಂಡ್ ಇಂಡಿಯಾ ಬಿಕಮ್ ದ ಫೋರ್ತ್ ಕಂಟ್ರಿ ಟು ಹ್ಯಾವ್ ಆ್ಯಂಟಿ ಸೆಟ್ಲೈಟ್ ಮಿಸೈಲ್ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಅದಕ್ಕೆ ನಿಮ್ಮ ಪಿ ಎಸ್ ಎಲ್ಲಿ ಈ ಕ್ವಶನ್ ಎತ್ತಕ್ಕಿದಂದ ಸೊ ಪ್ಲೀಸ್ ರಿಮೆಂಬರ್ ಆ ಸ್ಯಾಟಲೈಟ್ಗೆ ಹೆಸರು ಏನು ಬಿತ್ತು ನೋಡಿಕೊಡ್ರಿ ರೀಸ್ಯಾಟ್ ಟು ಬಿ ಆರ್ ಒನ್ ಟು ಬಿ ಆರ್ ಒನ್ ಆಲ್ರೆಡಿ ಪಿ ಎಸ್ ಐ ಕೆ ಅಂತ ಕೇಳಲ್ಲ ಬಟ್ ಆದರೂ ಏನಪ್ಪ ಅಂದ್ರೆ ವಿ ಶುಡ್ ಹ್ಯಾವ್ ಸಟನ್ ಕ್ಲಾರಿಫಿಕೇಷನ್ ಆ್ಯಂಡ್ ಅಗೇನ್ ಇಸ್ರೋ ಕರೆಂಟ್ ಅಫೇರ್ಸ್ ಅಫೇರ್ಸನ್ನು ಕೊಡ್ರಿ ರೀಸೆಂಟ್ಲಿ ನರೇಂದ್ರ ಮೋದಿಯವರು ಕಾಪ್ ಟ್ವೆಂಟಿ ಸಿಕ್ಸಲ್ಲಿ ಹಿ ಹಿಸೆಡ್ ದ್ಯಾಟ್ ಹಿ ಸೆಡ್ ದ್ಯಾಟ್ ಇಂಡಿಯಾ ಇಸ್ ಗೋಯಿಂಗ್ ಟು ಪ್ರೊವೈಡ್ ಇಂಡಿಯಾ ಇಸ್ ಗೋಯಿಂಗ್ ಟು ಪ್ರೊವೈಡ್ ಎಂತಂದ್ರೆ ಸೋಲಾರ್ ಕ್ಯಾಲ್ಕುಲೇಟರ್ ಆ್ಯಪ್ ಅಂತ ಹೇಳತ್ತಾರ ಇಂಡ್ಯಾ ಅನ್ ಪ್ರಪಂಚಕ್ಕೆ ಎಲ್ಲರಿಗೂ ಮಾಡ್ತೀವಿ ನಾವು ಸೋಲಾರ್ ಕ್ಯಾಲ್ಕುಲೇಟರ್ ಆ್ಯಪ್ ಕೊಡ್ತೀವಿ ಯಾಕಂದ್ರೆ ಕಾಪ್ ಟ್ವೆಂಟಿ ಸಿಕ್ಸ್ ವರ್ಡಲ್ಲಿ ಬಿಕಾಸ್ ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆ ಆ್ಯಪಲ್ಲಿ ಅಂತಾರೆ ಈ ಪರ್ಟಿಕ್ಯುಲರ್ದಲ್ಲಿ ವಾಟ್ ಇಸ್ ದ ಪೊಟೆನ್ಷಿಯಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಟು ಜನರೇಟ್ ದ ಸೋಲಾರ್ ಎನರ್ಜಿ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತೇಳಿ ಈ ಆ್ಯಪಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತೇಳಿ ಥ್ರೂ ಔಡ್ ದ ಏರಿಗೇ ಅಂತಾರೆ ಇದನ್ನು ಕೊಟ್ರು ಇಲ್ಲಿ ಹೇಳಬೇಕಾದ್ರೆ ನೋಡ್ಕೊಂಡ್ರಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಇರೋದು ಭಾರತದಲ್ಲಿ ಒಂದೇ ಒಂದು ದ್ಯಾಟ್ ಇಸ್ ಕ್ವಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸಲ್ಲಿ ಇತ್ತೀಚೆ ಕರೆಂಟ್ ಅಫೇರ್ಸ್ ಇಲ್ಲ ರೀ ನೂರಾ ಒನ್ನೆಯ ದೇಶ ಅಮೇರಿಕಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸಿಗೆ ಸೇರ್ಪಡೆ ಆಯ್ತು ಯಾಕಂದರೆ ಕಾಪ್ ಟ್ವೆಂಟಿ ಸಿಕ್ಸ್ ಆದಮೇಲೆ ಇಮಿಡಿಯೆಟ್ಲಿ ಅಮೇರಿಕಾ ಸರ್ಡ್ ದ್ಯಾಟ್ ವಿ ಆರ್ ಗೋಯ್ ಟು ಬಿ ವಿ ಆರ್ ಗೋಯಿಂಗ್ ಟು ಪಾರ್ಟ್ ಆಫ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ವೇರ್ ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ಇಂಡಿಯಾ ಗುರುಗ್ರಾಮ್ ಲೆೈತಿ ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆ ಭಾರತದಲ್ಲಿ ಒಂದೇ ಒಂದು ಅದು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ರೀಸೆಂಟ್ಲಿ ನರೇಂದ್ರ ಮೋದಿ ಅವರಪ್ಪ ಸೋಲಾರ್ ಕ್ಯಾಲ್ಕುಲೇಟರ್ ಆಪ್ ಕೊಡ್ತೀವಿ ಇವಾಗ ಇದಕ್ಕೆ ಮತ್ತೆ ಯಾರು ಸಿಗ್ನಲ್ ಕಳಿಸ್ಬೇಕು ಸಮ್ ಹ್ಯಾಸ್ ಟು ಗಿ ದ ಸೆಡ್ಲೈಟ್ಸ್ ಅದಕ್ಕೆ ಈ ಸ್ಯಾಟ್ಲೈಟ್ಗೆ ಏನಪ್ಪ ಈ ಕ್ಯಾಪ್ ಏನು ಕೊಡುತ್ತಾರೆ ಅಂದಾಗ ಕಲ್ಪನಾ ಅನ್ನೋದು ಒಂದು ಸೆಟ್ಲೈಟ್ ಐತಿ ರೀ ಕಲ್ಪನಾ ಇನ್ಸ್ಯಾಟ್ ಅನ್ನೋದೊಂದು ಏನಪ್ಪ ಇನ್ಸ್ಯಾಟ್ ಏನಪ್ಪ ಟು ವಿ ಆರ್ ಅನ್ನೋದು ಮೂರು ಉಪಗ್ರಹಗಳು ಏನಪ್ಪ ಈ ಆ್ಯಪ್ಗೆ ಸಿಗ್ನಲ್ ಕೊಡ್ತವೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇ ಬಂದು ನೋಡ್ಕೊ ಪ್ಲೀಸ್ ಹಾವ್ ಹಾವ್ದ ಕ್ಲಾರಿಫಿಕೇಶನ್ ಬಂದ ಎಲ್ಲಾನು ಸ್ಕೀನರ್ ಪ್ರೊಜೆಕ್ಟ್ ಮಾಡತ್ತೆ ನೆನ್ಪಿಟ್ಟು ಕೊಡ್ರಿ ನಾಸಾ ಏನಾರ ಮಾಡಾಕತ್ತರ ಚೀನಾ ಏನಾರ ರಷ್ಯಾ ಅಂಡ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್ ವಾಟ್ ಆರ್ ದ ದನ್ಫಾರ್ಮೇಷನ್ ಐ ಹಾವ್ ಗಿವನ್ ರಿಗಾರ್ಡಿಂಗ್ ಅಂತಂದ್ರೆ ಸ್ಪೇಸ್ ಟೆಕ್ನಾಲಜಿ ಸ್ಪೇಸ್ ಟೆಕ್ನಾಲಜಿ ನೋಡೋಣ ಏನಪ್ಪ ಡಿಫೆನ್ಸ್ ಟೆಕ್ನಾಲಜಿ ವೆನ್ ಎವರ್ ವಿಲ್ ಗೆಟ್ ಟೈಮ್ ಏನಪ್ಪ ಇವೆರಡು ಕವರ್ ಮಾಡಿಕೊಡ್ತೀನಿ ಓಕೆ ಐ ಹೋಪ್ ಎಷ್ಟಾಗುತ್ತೆ ಶಾರ್ಟ್ ಟೈಮಲ್ಲಿ ಏನು ವಿ ಗಾಟ್ ದ ಕರೆಂಟ್ ಅಫೇರ್ಸ್ ವೆಲ್ ದ ದಟನ್ ಬೇಸಿಕ್ಸ್ ಓಕೆ ಸಟನ್ ಬೇಸಿಕ್ಸ್ ಸೊ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಅನ್ಪ ಲೈಕ್ ಆ್ಯಂಡ್ ಕಮೆಂಟ್ ಓಕೆ ಆ್ಯಂಡ್ ಅಗೇನ್ ನಿಮ್ಗೆ ಏನಾದರೂ ಬೇಕಾದ್ರೆ ಯು ಶುಡ್ ಹಾವ್ ದ ಕಮೆಂಟಲ್ಲಿ ಯು ಕ್ಯಾನ್ ಆಸ್ಕೋ ಸೊ ದಟ್ ವಿಲ್ ಪ್ರೊವೈಡ್ ಓಕೆ ವಿ ವಿಲ್ ಪ್ರೊವೈಡ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಐ ಎಮ್ ಗೋಂಟ್ ಟು ಟೇಕ್ ಎನ್ ಎನ್ವಾರ್ಮೆಂಟ್ ಆ್ಯಂಡ್ ಎಕೊ ಎಕೊಲಾಜಿ ಸೊ ಇನ್ಫಾರ್ಮೇಷನ್ ಐ ಹೋಪ್ ಅಷ್ಟು ಕರೆಂಟ್ ಅಫೇರ್ಸ್ ಕವರ್ ಮಾಡಿಕೊಡ್ತೀನಿ ಐ ಹ್ಯಾವ್ಗೆ ಒಂದು ಐಡಿಯಾ ಓಕೆ ಏನು ಪಾ ಒಂದು ಹ್ಯಾವ್ ದ ಪೇಷನ್ಸ್ ಟು ಸರ್ಚ್ ಫಾರ್ ಫೈವ್ ಟು ಇನ್ ಪರ್ ಟೆನ್ ಮಿನಿಟ್ಸ್ ನೀವು ಗೂಗಲ್ ಮಾಡ್ಕೊಂಡು ಸರ್ಚ್ ಮಾಡಿಕೊಡಿ ಓಕೆ ರೈಟ್ ಓಕೆ ಥ್ಯಾಂಕ್ ಯು ಗೈಸ್